Good evening, everyone, and welcome to KCET Biology session. Today's topic is photosynthesis in higher plants, which you have studied in first PUC. I'm Chandrika J, lecturer in biology, PESPU College, Hanumant Nagar, Bengaluru. Photosynthesis is a process in which green cells of the plant body prepare glucose. In this process, carbon dioxide and water are used in presence of light and chlorophyll. Glucose molecules are the products and oxygen is the byproduct. Vidyarthigale, ee ಪಾಠದಲ್ಲಿ ಬರುವಂತಹ ಕಾನ್ಸೆಪ್ಟ್ಸ್ ನ ನಾವು ನೋಡೋದಾದ್ರೆ ಇದರಲ್ಲಿ ಎಕ್ಸ್ಪೆರಿಮೆಂಟ್ಸ್ ಆನ್ ಫೋಟೋಸಿಂಥಸಿಸ್, ಸ್ಟ್ರಕ್ಚರ್ ಆಫ್ ಕ್ಲೋರೋಪ್ಲಾಸ್ಟ್, ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್, ಲೈಟ್ ರಿಯಾಕ್ಷನ್, ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್, ಕೆಮಿಆಸ್ಮಾಟಿಕ್ ಹೈಪೋಥಿಸಿಸ್, ರೋಲ್ ಆಫ್ ಎಟಿಪಿ ಅಂಡ್ ಎನ್ಎಡಿಪಿಎಚ್, ದ ಕ್ಯಾಲ್ವಿನ್ ಸೈಕಲ್, ದ ಸಿ4 ಪಾತ್ವೇ, ಫೋಟೋರೆಸ್ಪಿರೇಷನ್ and factors affecting photosynthesis. ಈ ಕಾನ್ಸೆಪ್ಟ್ಸ್ ಗಳನ್ನ ನೀವು ಓದಿದ್ದೀರಾ. ಲೀಫ್ ಇಸ್ ದ ಸ್ಟೋರ್ ಹೌಸ್ ಆಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಸಚ್ ಆಸ್ ಕ್ಲೋರೋಫಿಲ್ ಎ, ಕ್ಲೋರೋಫಿಲ್ ಬಿ, ಜಾಂಥೋಫಿಲ್ ಅಂಡ್ ಕ್ಯಾರೋಟೀನ್ಸ್. ದ ಮೀಸೋಫಿಲ್ ಟಿಶ್ಯೂ ಇಸ್ ರಿಚ್ ಇನ್ ಕ್ಲೋರಂಕೈಮಾ. ದ ಕ್ಲೋರಂಕೈಮಾ ಟಿಶ್ಯೂ ಇಸ್ ರಿಚ್ ಇನ್ ಕ್ಲೋರೋಪ್ಲಾಸ್ಟ್ಸ್. Chloroplast is semi-autonomous, double membranous cell organelle. ಈ ಕ್ಲೋರೋಪ್ಲಾಸ್ಟ್ ಗಳಲ್ಲಿ ಗ್ರಾನ ಮತ್ತೆ ಸ್ಟ್ರೋಮಾ ಎನ್ನುವ ಎರಡು ಭಾಗ ಇರುತ್ತೆ. ಗ್ರಾನ ಆರ್ ಮೇಡ್ ಅಪ್ ಆಫ್ ಇಂಡಿವಿಜುವಲ್ ಯೂನಿಟ್ಸ್ ಕಾಲ್ಡ್ ದ ಥೈಲಕಾಯ್ಡ್ಸ್. Grana are interlinked with the help of stromal lamellae. Light reaction takes place in the grana, whereas dark reaction takes place in the stroma. Role of light is very important in photosynthesis. The white light is useful for photosynthesis. White light comprises of 7 different colors of light such as vibgyor, and it comes in the range of 400 to 700 nanometers. ಈ ಭಾಗದ ರೇಡಿಯೇಷನ್ ನ PAR ಅಥವಾ ಫೋಟೋಸಿಂಥೆಟಿಕಲಿ ಆಕ್ಟಿವ್ ರೇಡಿಯೇಷನ್ ಅಂತ ಕರೀತಾರೆ. ಇದರಲ್ಲಿ ಬ್ಲೂ ಅಂಡ್ ರೆಡ್ ಲೈಟ್ ಆರ್ ವೆರಿ ಎಫೆಕ್ಟಿವ್ ಫಾರ್ ಫೋಟೋಸಿಂಥೆಸಿಸ್. ಗ್ರೀನ್ ಲೈಟ್ ಈಸ್ ನಾನ್ ಎಫೆಕ್ಟಿವ್ ಫಾರ್ ಫೋಟೋಸಿಂಥೆಸಿಸ್. ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಈ ಸ್ಲೈಡ್ ನಲ್ಲಿ ನೋಡೋದಾದ್ರೆ ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಫೋಟೋಸಿಸ್ಟಮ್ 1 ಅಂಡ್ 2 ಅಂಡ್ ದೇ ಹೆಲ್ಪ್ ಇನ್ ಬ್ರಿಂಗಿಂಗ್ ಸನ್ ಲೈಟ್ ಆರ್ ಎನಿ ಅದರ್ ಲೈಟ್ ಟುವರ್ಡ್ಸ್ ದ ರಿಯಾಕ್ಷನ್ ಸೆಂಟರ್ ಅಂಡ್ ಇನಿಷಿಯೇಟ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಫೋಟೋಸಿಂಥೆಸಿಸ್ ನಲ್ಲಿ ಎರಡು ಭಾಗಗಳಿದೆ, ಲೈಟ್ ರಿಯಾಕ್ಷನ್ ಮತ್ತೆ ಡಾರ್ಕ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ಈಸ್ ಲೈಟ್ ಡಿಪೆಂಡೆಂಟ್, ಡಾರ್ಕ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಲೈಟ್. ಲೈಟ್ ರಿಯಾಕ್ಷನ್ ನಲ್ಲಿ ಗ್ರಾನ ಕೆಲಸ ಮಾಡಿದ್ರೆ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಸ್ಟ್ರೋಮಾ ಕೆಲಸ ಮಾಡುತ್ತೆ. ಲೈಟ್ ರಿಯಾಕ್ಷನ್ ಇನ್ವಾಲ್ವ್ಸ್ ಫೋಟೋಸಿಸ್ಟಮ್ಸ್ ಪ್ರೆಸೆಂಟ್ ಇನ್ ದ ಗ್ರಾನ, ವೇರಾಸ್ in the dark reaction enzymes which are present in the stroma they function. Light reaction a prakriyegalanna nododadre photophosphorylation, photolysis of water, evolution of oxygen matte reduction of NADP to NADPH agide. Photophosphorylation nalli ATP synthesis nadidare photolysis of water aguvaga water will be split into protons, electrons and nascent oxygen. ಇದನ್ನೇ ನಾವು ಎವಲ್ಯೂಷನ್ ಆಫ್ ಆಕ್ಸಿಜನ್ ಅಂತ
ಹೇಳ್ತೀವಿ. ಪ್ರೋಟಾನ್ಸ್ ವಿಚ್ ಆರ್ ಜನರೇಟೆಡ್ ಡ್ಯೂರಿಂಗ್ ಫೋಟೋಲೈಸಿಸ್ ಆಫ್ ವಾಟರ್ ವಿಲ್ ಬಿ ಯೂಸ್ಡ್ ಟು ರೆಡ್ಯೂಸ್ NADP ಟು NADPH. ಹೀಗಾಗಿ ಲೈಟ್ ರಿಯಾಕ್ಷನ್ ನಲ್ಲಿ ATP ಸಿಂಥೆಸಿಸ್ ನಡೆಯುವುದಲ್ಲದೆ ರಿಡಕ್ಷನ್ ಆಫ್ NADP ಟು NADPH ಕೂಡ ನಡೆಯುತ್ತೆ. ATP ಮತ್ತೆ NADPH ನ ನಾವು ಅಸಿಮಿಲೇಟರಿ ಪವರ್ಸ್ ಅಂತ ಕರಿತೀವಿ. ಇವು ಡಾರ್ಕ್ ರಿಯಾಕ್ಷನ್ ನಲ್ಲಿ ಅತ್ಯಂತ ಅವಶ್ಯಕವಾಗಿವೆ. ಡಾರ್ಕ್ ರಿಯಾಕ್ಷನ್ ನಡೆಯೋದು ಸ್ಟ್ರೋಮಾದಲ್ಲಿ. ಇದರ ಪ್ರಕ್ರಿಯೆಗಳನ್ನು ನಾವು ನೋಡೋದಾದ್ರೆ ಕಾರ್ಬಾಕ್ಸಿಲೇಷನ್, ರಿಡಕ್ಷನ್, ರೀಜನರೇಷನ್ ಮತ್ತೆ ಕಡೆಯದಾಗಿ ಮುಖ್ಯವಾಗಿ ಫಾರ್ಮೇಷನ್ ಆಫ್ ಗ್ಲೂಕೋಸ್ ಇಲ್ಲಿ ನಡೆಯುತ್ತೆ. ಡಾರ್ಕ್ ರಿಯಾಕ್ಷನ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ದೇರ್ ಇಸ್ ಫಾರ್ಮೇಷನ್ ಆಫ್ ಗ್ಲೂಕೋಸ್. ಸೈಕ್ಲಿಕ್ ಮತ್ತೆ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ನಾವು ಗಮನಿಸೋದಾದ್ರೆ ಡ್ಯೂರಿಂಗ್ ಸೈಕ್ಲಿಕ್ ಫಾಸ್ಫೊರಿಲೇಷನ್ ATP synthesis takes place, and during non-cyclic photophosphorylation along with ATP synthesis there is reduction of NADP to NADPH and there is photoionization of water. ee photoionization bahala mukhyavagide yakake antandre the electrons which are coming out of water during photolysis are supplied to photosystem 2. The protons which are coming out of photolysis are used to reduce NADP to NADPH and oxygen is evolved. ಇದಲ್ಲದೆ cyclic photophosphorylation ಅಲ್ಲಿ photosystem 1 ಮಾತ್ರ ಕೆಲಸ ಮಾಡಿದ್ರೆ non-cyclic photophosphorylation ಅಲ್ಲಿ ಎರಡೂ photosystem ಗಳು ಕೆಲಸ ಮಾಡುತ್ತವೆ. ATP ಸಿಂಥಸಿಸ್ ಆಗಬೇಕಾದ್ರೆ ಕೆಮಿಯಾಸ್ಮಾಸಿಸ್ ಎನ್ನುವ ಒಂದು ಪ್ರಕ್ರಿಯೆ ಕಾರಣ ಅಂತ ಹೇಳಿದವರು ಪೀಟರ್ ಮಿಷೆಲ್. ಅಕಾರ್ಡಿಂಗ್ ಟು ಪೀಟರ್ ಮಿಷೆಲ್ ಕೆಮಿಯಾಸ್ಮಾಸಿಸ್ ಟೇಕ್ಸ್ ಪ್ಲೇಸ್ ಡ್ಯೂರಿಂಗ್ ದ ಸಿಂಥಸಿಸ್ ಆಫ್ ATP. ಲೈಟ್ ರಿಯಾಕ್ಷನ್ ಆಗುವಾಗ ಇನ್ ದ ಕ್ಲೋರೋಪ್ಲಾಸ್ಟ್ ಪ್ರೋಟಾನ್ ಗ್ರೇಡಿಯಂಟ್ ಇಸ್ ಕ್ರಿಯೇಟೆಡ್. ಥೈಲಕಾಯ್ಡ್ ಲೂಮೆನ್ ವಿಲ್ ಬಿ having greater number of protons than the stroma. ಈ ರೀತಿಯ ಒಂದು ಸನ್ನಿವೇಶವನ್ನ ನಾವು ಪ್ರೋಟಾನ್ ಗ್ರೇಡಿಯಂಟ್ ಅಂತ ಕರಿತೀವಿ. ಒಂದು ಕಡೆ ಜಾಸ್ತಿ ಇದೆ ಪ್ರೋಟಾನ್ಸ್, ಇನ್ನೊಂದು ಕಡೆ ಕಡಿಮೆ ಇದೆ. ಪ್ರೋಟಾನ್ಸ್ ಟೆನ್ ಟು ಮೂವ್ ಫ್ರಮ್ ದ ಲೂಮೆನ್ ಆಫ್ ದ ಥೈಲಕಾಯ್ಡ್ ಟುವರ್ಡ್ಸ್ ದ ಸ್ಟ್ರೋಮಾ ಥ್ರೂ F0 F1 ಪಾರ್ಟಿಕಲ್ಸ್. ಈ ರೀತಿ ಅವು ಹೊರಬರುವಾಗ ಇನ್ ದ F1 ಪಾರ್ಟಿಕಲ್ energy will be released and it will be trapped to synthesize ATP molecule. F1 particle acts as an enzyme called ATP synthase. C3 plants versus C4 plants. C3 plants antandre yava gidagalalli C3 pathway athwa Calvin cycle nadiyutto ಅದು C3 ಪಾತ್ವೆ. C4 ಪಾತ್ವೆ ಎಲ್ಲಿ ನಡೆಯುತ್ತೋ ಅದು C4 ಪ್ಲಾಂಟ್. C3 ಪ್ಲಾಂಟ್ ಮತ್ತೆ C4 ಪ್ಲಾಂಟ್ಗೆ ಇರುವಂತಹ ಮುಖ್ಯವಾದ ಒಂದು ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ ಡ್ಯೂರಿಂಗ್ ಕಾರ್ಬಾಕ್ಸಿಲೇಷನ್ C3 ಪ್ಲಾಂಟ್ಸ್ ನಲ್ಲಿ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಆಫ್ಟರ್ ಕಾರ್ಬಾಕ್ಸಿಲೇಷನ್ is a 3-carbon compound. It is nothing but PGA. Whereas in C4 plants, the first stable compound formed after carboxylation is a 4-carbon compound and it is oxaloacetic acid. C4 plants show a special type of leaf anatomy called the Krahn's anatomy. Nodi, illi bundle sheath cells ಯಾವ ರೀತಿ ಇವೆ ಅಂತ ಗಮನಿಸಿ. ದೇ ಆರ್ ವೆರಿ ಡಿಸ್ಟಿಂಕ್ಟ್ ಅಂಡ್ ದೇ ಆರ್ ಲೈಕ್ ಎ ರೀತ್ ಆರ್ ಎ ರೌಂಡ್ ಫ್ಲವರ್ ಬೊಕೆ. ಆದ್ರಿಂದ ಅದನ್ನ ಕ್ರಾನ್ಸ್ ಅಂತ ಕರೆದಿದ್ದಾರೆ. ಕ್ರಾನ್ಸ್ ಇನ್ ಜರ್ಮನ್ ಲ್ಯಾಂಗ್ವೇಜ್ ಮೀನ್ಸ್ ರೀತ್. ಸೊ ಈ ರೀತಿಯ ಕ್ರಾನ್ಸ್ ಅನಾಟಮಿ ಇರುವುದು ಸಿ4 ಸಸ್ಯಗಳಲ್ಲಿ.
ಇನ್ನೊಂದು ಮುಖ್ಯವಾದ ಡಿಫರೆನ್ಸ್ ಏನಪ್ಪ ಅಂದ್ರೆ ಸಿ ಫೋರ್ ಪ್ಲಾಂಟ್ಸ್ ದೇ ಮೇಂಟೈನ್ ಹೈ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್, ಆದ್ರಿಂದ ಅಲ್ಲಿ ಫೋಟೋ ರೆಸ್ಪಿರೇಷನ್ ನಡೆಯೋದಿಲ್ಲ. ಆದ್ರೆ ಸಿ ತ್ರೀ ಪ್ಲಾಂಟ್ಸ್ ನಲ್ಲಿ ಈ ರೀತಿಯ ಒಂದು ಪ್ರಕ್ರಿಯೆಗಳು ಇಲ್ಲದೆ ಇರುವ ಕಾರಣ ಸಿ ತ್ರೀ ಪ್ಲಾಂಟ್ಸ್ ಆರ್ ಪ್ರೋನ್ ಫಾರ್ ಫೋಟೋ ರೆಸ್ಪಿರೇಷನ್. ಸಿ ತ್ರೀ ಪಾತ್ವೇ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಫ್ರಮ್ ಸಿ ಫೋರ್ ಪಾತ್ವೇ. ಈ ಸಿ ಫೋರ್ ಪಾತ್ವೇನ ನೀವು ನೋಡೋದಾದ್ರೆ ಇಟ್ ಈಸ್ ಹ್ಯಾಪನಿಂಗ್ ಇನ್ ಮೀಸೋಫಿಲ್ ಅಂಡ್ ಬಂಡಲ್ ಶೀಟ್ ಸೆಲ್ಸ್. ಈ ಒಂದು ಪ್ರಕ್ರಿಯೆ ಇಟ್ ಇನ್ವಾಲ್ವ್ಸ್ ಮೀಸೋಫಿಲ್ ಸೆಲ್ಸ್ ಅಂಡ್ ಬಂಡಲ್ ಶೀಟ್ ಸೆಲ್ಸ್. ಇದನ್ನ ನಾವು ಹ್ಯಾಚ್ ಸ್ಲಾಕ್ ಪಾತ್ವೇ ಅಂತ ಕೂಡ ಕರಿತೀವಿ. ಇನ್ ದ ಮೀಸೋಫಿಲ್ ಸೆಲ್ಸ್ ದ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಅಕ್ಸೆಪ್ಟೆಡ್ ಬೈ ಎ ಕಾಂಪೌಂಡ್ ಕಾಲ್ಡ್ ಫಾಸ್ಫೋಇನಾಲ್ ಪೈರುವೇಟ್. ವಿತ್ ದ ಹೆಲ್ಪ್ ಆಫ್ ಪಿಇಪಿ ಕಾರ್ಬಾಕ್ಸಿಲೇಸ್ ಕಾರ್ಬಾಕ್ಸಿಲೇಷನ್ ಇಸ್ ಡನ್. ಆದ್ರೆ ಬಂಡಲ್ ಶೀಟ್ ಸೆಲ್ಸ್ ನಲ್ಲಿ ಕ್ಯಾಲ್ವಿನ್ ಸೈಕಲ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಎನ್ಝೈಮ್ ರುಬಿಸ್ಕೋ. ಅಂಡ್ ಹೆನ್ಸ್ ದಿಸ್ ಪ್ರಾಸೆಸ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಬಂಡಲ್ ಶೀಟ್ ಸೆಲ್ಸ್ ದ ಕ್ಯಾಲ್ವಿನ್ ಸೈಕಲ್ ಈಲ್ಡ್ಸ್ ಗ್ಲೂಕೋಸ್. ಆದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ನಿಂದ ಮೀಸೋಫಿಲ್ ಸೆಲ್ ಗೆ ಬಂದರೂ ಸಹಿತ ಗ್ಲೂಕೋಸ್ ಫಾರ್ಮೇಶನ್ ನಡೆಯೋದು ಬಂಡಲ್ ಶೀಟ್ ಸೆಲ್ ನಲ್ಲಿ. ವಿತ್ ದಿಸ್ ಬ್ಯಾಕ್ ಗ್ರೌಂಡ್ ಲೆಟ್ ಅಸ್ ಪ್ರೊಸೀಡ್ ವಿತ್ ದ ಕ್ವಶನ್ಸ್. ಮೊದಲನೇ ಪ್ರಶ್ನೆ, ದ ಪರ್ಪಸ್ ಆಫ್ ಯೂಸಿಂಗ್ ಕೆಓ ಹೆಚ್ ಇನ್ ಹಾಫ್ ಲೀಫ್ ಎಕ್ಸ್ಪೆರಿಮೆಂಟ್ ಈಸ್ ಆಪ್ಷನ್ ಎ ಟು ಅಬ್ಸಾರ್ಬ್ ಕ್ಲೋರೋಫಿಲ್, ಆಪ್ಷನ್ ಬಿ ಟು ಅಬ್ಸಾರ್ಬ್ ವಾಟರ್, ಆಪ್ಷನ್ ಸಿ ಟು ಅಬ್ಸಾರ್ಬ್ ಗ್ಲೂಕೋಸ್, ಆಪ್ಷನ್ ಡಿ ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ವಿದ್ಯಾರ್ಥಿಗಳೇ, ಈ ಎಕ್ಸ್ಪೆರಿಮೆಂಟ್ ನ ನೀವು ಹೈಸ್ಕೂಲ್ ನಲ್ಲಿ ಮಾಡಿರಬಹುದು. ಏನು ಅಂತ ಹೇಳಿದ್ರೆ, ಒಂದು ಎಲೆಯನ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ಅರ್ಧ ಭಾಗವನ್ನ ಕೆಓಎಚ್ ಇರುವಂತಹ ಬಾಟಲ್ ನಲ್ಲಿ ಇಡಲಾಗುತ್ತೆ, ಉಳಿದ ಅರ್ಧ ಭಾಗವನ್ನ ಹಾಗೆ ಬಿಡಲಾಗುತ್ತೆ. ಯಾವ ಭಾಗ ಕೆಓಎಚ್ ನ ಹತ್ತಿರದಲ್ಲಿದೆಯೋ ಆ ಭಾಗದಲ್ಲಿ ಆ ಎಲೆಗೆ ಕಾರ್ಬನ್ ಡೈಆಕ್ಸೈಡ್ ಸಿಗೋದಿಲ್ಲ. ಯಾಕಕ್ಕೆ ಅಂತ ಹೇಳಿದ್ರೆ ಕೆಓಎಚ್ ಅಬ್ಸಾರ್ಬ್ಸ್ ಕಾರ್ಬನ್ ಡೈಆಕ್ಸೈಡ್, ಆದ್ರಿಂದ ಈ ಭಾಗದಲ್ಲಿ ಫೋಟೋಸಿಂಥೆಸಿಸ್ ನಡೆದಿರೋದಿಲ್ಲ, ಈ ಭಾಗದಲ್ಲಿ ಫೋಟೋಸಿಂಥೆಸಿಸ್ ನಡೆಯುತ್ತೆ. ಆದ್ರಿಂದ ಒಂದೇ ಎಲೆಯ ಅರ್ಧ ಭಾಗಕ್ಕೆ ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಾಗ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಕೊಡದೆ ಹೋದಾಗ ಏನಾಗುತ್ತೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ವಿ ಹ್ಯಾವ್ ಟು ಕಂಡಕ್ಟ್ ಹಾಫ್ ಲೀಫ್ ಎಕ್ಸ್ಪೆರಿಮೆಂಟ್. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಟು ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಮುಂದಿನ ಪ್ರಶ್ನೆ, ದ ಪ್ಲಾಂಟ್ ಯೂಸ್ಡ್ ಇನ್ ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ಬೈ ಜೋಸೆಫ್ ಪ್ರೀಸ್ಲಿ ವಾಸ್ ಆಪ್ಷನ್ ಎ ಹೈಡ್ರಿಲ್ಲಾ, ಆಪ್ಷನ್ ಬಿ ಎಲೋಡಿಯಾ, ಆಪ್ಷನ್ ಸಿ ಮೆಂಟ್, ಆಪ್ಷನ್ ಡಿ ಲೋಟಸ್. ವಿದ್ಯಾರ್ಥಿಗಳೇ, ನಮಗೆ ಇಲ್ಲಿರುವಂತಹ ಕ್ಲೂ ಸ್ಲೈಡ್ ನ ನೋಡಿದಾಗ ತಿಳಿಯುತ್ತೆ, ಇನ್ ದ ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ಎ ಪಾಟೆಡ್ ಪ್ಲಾಂಟ್ ವಾಸ್ ಬೀಯಿಂಗ್ ಯೂಸ್ಡ್. ಈ ಒಂದು ಸಸ್ಯ ಜಲಸಸ್ಯ ಆಗಿಲ್ಲ, ಇದು ಒಂದು ಟೆರೆಸ್ಟ್ರಿಯಲ್ ಪ್ಲಾಂಟ್ ಆಗಿದೆ. ನೋಡಿ, ಈ ಸಸ್ಯ ಜಲಸಸ್ಯ ಅಲ್ಲ, ಅದೇ ನಮಗೆ ಈ ಪ್ರಶ್ನೆಗೆ ಕ್ಲೂ. ನಮಗೆ ಕೊಟ್ಟಿರುವ ಆಪ್ಷನ್ಸ್ ನೋಡೋದಾದ್ರೆ ಹೈಡ್ರಿಲ್ಲಾ, ಎಲೋಡಿಯಾ, ಲೋಟಸ್ ದೇ ಆರ್ ದ ವಾಟರ್ ಪ್ಲಾಂಟ್ಸ್, ಅಕ್ವಾಟಿಕ್ ಪ್ಲಾಂಟ್ಸ್, ದೇ ಆರ್ ಹೈಡ್ರೋಫೈಟ್ಸ್. ಆದ್ರೆ ಮಿಂಟ್ ಅಂದ್ರೆ ಪುದೀನ ಗಿಡ, ಇಟ್ ಈಸ್ ಎ ಟೆರೆಸ್ಟ್ರಿಯಲ್ ಪ್ಲಾಂಟ್. ಆದ್ರಿಂದ ಜೋಸೆಫ್ ಪ್ರೀಸ್ಲಿ ಅವರು ಬೆಲ್ಜಾರ್ ಎಕ್ಸ್ಪೆರಿಮೆಂಟ್ ನಲ್ಲಿ ಬಳಸಿದ್ದು ಮಿಂಟ್ ಗಿಡವನ್ನ. ಮುಂದಿನ ಪ್ರಶ್ನೆ, ಮ್ಯಾಕ್ಸಿಮಮ್ ಅಬ್ಸಾರ್ಪ್ಷನ್ ಆಫ್ ಲೈಟ್ ಬೈ ಕ್ಲೋರೋಫಿಲ್ ಎ ಈಸ್ ಇನ್ ಆಪ್ಷನ್ ಎ ಬ್ಲೂ ಲೈಟ್, ಆಪ್ಷನ್ ಬಿ ರೆಡ್ ಲೈಟ್, ಆಪ್ಷನ್ ಸಿ ಗ್ರೀನ್ ಲೈಟ್, ಆಪ್ಷನ್ ಡಿ ವೈಲೆಟ್ ಲೈಟ್. ಇಲ್ಲಿ ಕೊಟ್ಟಿರುವಂತಹ ಕ್ಲೂನ ನಾವು ನೋಡೋದಾದ್ರೆ ಇಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ನ ಕೊಟ್ಟಿದ್ದಾರೆ. ಇದರಿಂದ ನಿಮಗೆ ಗೊತ್ತಾಗುತ್ತೆ, ದ ವಿಬ್ಗಿಯಾರ್ ವಿಚ್ ಕಮ್ಸ್ ಇನ್ ದ ರೇಂಜ್ ಆಫ್ 400 to 700 nanometers ಫೋಟೋಸಿಂಥೆಸಿಸ್ ನಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ ಇಫ್ ಯು ಅಬ್ಸರ್ವ್ ದ ಪೀಕ್ಸ್ ಆಫ್ ಅಬ್ಸಾರ್ಪ್ಷನ್, ದೀಸ್ ಪೀಕ್ಸ್ ದೇ ಆರ್ ಇನ್ ದ ರೇಂಜ್ ಆಫ್ ಬ್ಲೂ ಲೈಟ್ ಅಂಡ್ ಆಲ್ಸೋ ಇನ್ ದ ರೇಂಜ್ ಆಫ್
ರೆಡ್ ಲೈಟ್. ಆದ್ರೆ ಇವೆರಡನ್ನು ಗಮನಿಸಿದಾಗ ಹೈ ಪೀಕ್ಸ್ ಆರ್ ಇನ್ ದ ರೇಂಜ್ ಆಫ್ ಬ್ಲೂ, ಹೆನ್ಸ್ ಯುವರ್ ಆನ್ಸರ್ ಇಸ್ ಬ್ಲೂ ಲೈಟ್. ಮುಂದಿನ ಪ್ರಶ್ನೆ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಲಿಸ್ಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ವೇವ್ ಲೆಂತ್ ಆಫ್ ಲೈಟ್ ಫಾರ್ ಫೋಟೋಸಿಂಥೆಸಿಸ್? ಆಪ್ಷನ್ ಎ ಗ್ರೀನ್, ಆಪ್ಷನ್ ಬಿ ಯೆಲ್ಲೋ, ಆಪ್ಷನ್ ಸಿ ರೆಡ್, ಆಪ್ಷನ್ ಡಿ ಬ್ಲೂ. ವಿದ್ಯಾರ್ಥಿಗಳೇ, ಹಿಂದಿನ ಪ್ರಶ್ನೆಯಲ್ಲಿ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ನ ನಾವು ನೋಡಿದ್ವಿ, ಆದ್ರೆ ಈಗ ಕೊಟ್ಟಿರುವಂತಹ ಪ್ರಶ್ನೆಯಲ್ಲಿ ಆಕ್ಷನ್ ಸ್ಪೆಕ್ಟ್ರಮ್ನ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಎಫೆಕ್ಟಿವ್ ಫಾರ್ ಫೋಟೋಸಿಂಥೆಸಿಸ್ ಅಂತ ಕೊಟ್ಟಿದ್ದಾರೆ. ಆದ್ರಿಂದ ನಮ್ಮ ಉತ್ತರಗಳನ್ನ ನೋಡೋಣ. ಗ್ರೀನ್ ಅಂಡ್ ಯೆಲ್ಲೋ ಲೈಟ್ ದೇ ಹ್ಯಾವ್ ನೋ ಎಫೆಕ್ಟ್ ಆನ್ ಫೋಟೋಸಿಂಥೆಸಿಸ್. ರಾದರ್ ಯೆಲ್ಲೋ ಲೈಟ್ ಹ್ಯಾಸ್ ವೆರಿ ವೆರಿ ಲೆಸ್ ಎಫೆಕ್ಟ್ ಕಂಪೇರ್ ಟು ಗ್ರೀನ್. ಗ್ರೀನ್ ನಲ್ಲಿ ಯಾವುದೇ ರೀತಿಯ ಫೋಟೋಸಿಂಥೆಸಿಸ್ ಪ್ರಕ್ರಿಯೆಗಳು ನಡೆಯೋದಿಲ್ಲ. ಇನ್ನು ಉಳಿದಿದ್ದು ರೆಡ್ ಅಂಡ್ ಬ್ಲೂ. ಈ ರೆಡ್ ಅಂಡ್ ಬ್ಲೂ ಲೈಟ್ ಗಳನ್ನ ನಾವು ಗಮನಿಸಿದಾಗ ಅಬ್ಸಾರ್ಪ್ಷನ್ ಸ್ಪೆಕ್ಟ್ರಮ್ ಬ್ಲೂ ನಲ್ಲಿ ಜಾಸ್ತಿ ಆದರೂ ಕೂಡ ಎಫೆಕ್ಟಿವ್ ಇನ್ ಫೋಟೋಸಿಂಥೆಸಿಸ್ ಇಟ್ ಈಸ್ ರೆಡ್ ಲೈಟ್. ಇಟ್ ಈಸ್ ಎಫಿಷಿಯಂಟ್ಲಿ ಯೂಸ್ಡ್ ಫಾರ್ ಫೋಟೋಸಿಂಥೆಸಿಸ್ ದ್ಯಾನ್ ಬ್ಲೂ ಲೈಟ್. ಹೆನ್ಸ್ ನಮ್ಮ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ದ ಚೀಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಈಸ್ ಆಪ್ಷನ್ ಎ ಕ್ಲೋರೋಫಿಲ್ ಎ, ಆಪ್ಷನ್ ಬಿ ಕ್ಲೋರೋಫಿಲ್ ಬಿ, ಆಪ್ಷನ್ ಸಿ ಜ್ಯಾಂಥೋಫಿಲ್, ಆಪ್ಷನ್ ಡಿ ಕ್ಯಾರೋಟೀನ್ಸ್. ಈ ನಾಲ್ಕು ಆಪ್ಷನ್ಸ್ ನ ನಾವು ನೋಡಿದ್ರೆ ಎಲ್ಲಾ ನಾಲ್ಕು ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಅದರಲ್ಲಿ ಕ್ಲೋರೋಫಿಲ್ ಬಿ, ಜ್ಯಾಂಥೋಫಿಲ್ ಮತ್ತು ಕ್ಯಾರೋಟೀನ್ಸ್ ಗಳನ್ನ ಆಕ್ಸೆಸರಿ ಪಿಗ್ಮೆಂಟ್ಸ್ ಅಂತ ಕರಿತೀವಿ. ಕ್ಲೋರೋಫಿಲ್ ಎನ ನಾವು ಚೀಫ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ ಅಂತ ಕರಿತೀವಿ. ಯಾತಕ್ಕೆ ಅಂತ ಹೇಳಿದ್ರೆ, ಫೋಟೋ ಸಿಸ್ಟಮ್ಗಳಲ್ಲಿ ರಿಯಾಕ್ಷನ್ ಸೆಂಟರ್ ಅಂತ ಒಂದು ಭಾಗ ಇದೆ. ಆ ಭಾಗದಲ್ಲಿ ಕ್ಲೋರೋಫಿಲ್ ಎ ಒಂದು ಮಾಲಿಕ್ಯೂಲು ಇರುತ್ತೆ. ಯಾವಾಗ ಅದಕ್ಕೆ ಬೆಳಕಿನ ಕಿರಣಗಳು ಸಿಗುತ್ತೋ ಇಟ್ ಗೆಟ್ಸ್ ಎಕ್ಸೈಟೆಡ್ ಅಂಡ್ ಇಟ್ ಸ್ಟಾರ್ಟ್ಸ್ ಪಂಪಿಂಗ್ ಎಲೆಕ್ಟ್ರಾನ್ಸ್ ಟು ಇನಿಷಿಯೇಟ್ ಫೋಟೋಕೆಮಿಕಲ್ ರಿಯಾಕ್ಷನ್ಸ್. ಈ ರೀತಿ ಒಂದು ಕೆಪಾಸಿಟಿ ಇರೋದು ಕ್ಲೋರೋಫಿಲ್ ಎಗೆ ಮಾತ್ರ, ಉಳಿದ ಮೂರು ಪಿಗ್ಮೆಂಟ್ಸ್ಗೆ ಈ ಕೆಪಾಸಿಟಿ ಇರೋದಿಲ್ಲ. ಹೆನ್ಸ್ ಅವರ್ ಆನ್ಸರ್ ಈಸ್ ಕ್ಲೋರೋಫಿಲ್ ಎ. ಮುಂದಿನ ಪ್ರಶ್ನೆ, ವಾಟರ್ ಸಾಲ್ಯುಬಲ್ ಪಿಗ್ಮೆಂಟ್ ಇನ್ ಪ್ಲಾಂಟ್ ಸೆಲ್ಸ್ ಈಸ್ ಆಪ್ಷನ್ ಎ ಜ್ಯಾಂಥೋಫಿಲ್, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಕ್ಯಾರೋಟಿನಾಯ್ಡ್ಸ್, ಆಪ್ಷನ್ ಡಿ ಆಂಥೋಸಯನಿನ್ಸ್. ಮೊದಲ ಮೂರು ಆಪ್ಷನ್ಸ್ ದೇ ಆರ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್. ಕ್ಯಾರೋಟಿನಾಯ್ಡ್ಸ್ ಅಂತ ಕೊಟ್ಟಿದ್ದಾರೆ. ಕ್ಯಾರೋಟಿನಾಯ್ಡ್ಸ್ ಅಂದ್ರೆ ಜ್ಯಾಂಥೋಫಿಲ್ ಮತ್ತೆ ಕ್ಯಾರೋಟೀನ್ಸ್ ಎರಡನ್ನು ನಾವು ವಿ ಕಾಲ್ ಇಟ್ ಆಸ್ ಕಲೆಕ್ಟಿವ್ಲಿ ಕ್ಯಾರೋಟಿನಾಯ್ಡ್ಸ್. ಆದ್ರಿಂದ ಕ್ಯಾರೋಟೀನ್ಗಳು ಮತ್ತೆ ಜ್ಯಾಂಥೋಫಿಲ್ ಎರಡನ್ನೂ ಉದ್ದೇಶಿಸಿ ನಾವು ಕ್ಯಾರೋಟಿನಾಯ್ಡ್ಸ್ ಅನ್ನೋ ಪದವನ್ನ ಬಳಸ್ತೀವಿ. ಜ್ಯಾಂಥೋಫಿಲ್ ಈಸ್ ಯೆಲ್ಲೋ ಇನ್ ಕಲರ್, ಕ್ಯಾರೋಟೀನ್ ಈಸ್ ಆರೆಂಜ್ ಇನ್ ಕಲರ್, ಕ್ಲೋರೋಫಿಲ್ ಈಸ್ ಗ್ರೀನ್ ಇನ್ ಕಲರ್. ಈ ಮೂರು ಪಿಗ್ಮೆಂಟ್ಸ್ ನಮ್ಮ ಕೊಟ್ಟಿರುವ ಆಪ್ಷನ್ಗಳಲ್ಲಿ ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್, ಆದರೆ ಆಂಥೋಸಯನಿನ್ಸ್ ಆರ್ ಸಾಲ್ಯುಬಲ್ ಇನ್ ವಾಟರ್. ದೀಸ್ ಆಂಥೋಸಯನಿನ್ಸ್ ಆರ್ ಜಸ್ಟ್ ಪಿಗ್ಮೆಂಟ್ಸ್, ದೇ ಡೋಂಟ್ ಇನಿಷಿಯೇಟ್ ಎನಿ ಆಫ್ ದ ಫೋಟೋಸಿಂಥೆಟಿಕ್ ಪ್ರಾಸೆಸಸ್. ಈ ಆಂಥೋಸಯನಿನ್ಗಳು ಸೆಲ್ ಸ್ಯಾಪ್ ನಲ್ಲಿ ಇರುತ್ತೆ, ಅಂದ್ರೆ ವ್ಯಾಕ್ಯೂಲ್ಗಳ ಒಳಗಡೆ ಆಂಥೋಸಯನಿನ್ಗಳು ನಮಗೆ ನೀರಿನಲ್ಲಿ ಕರಗಿರುವ ರೂಪದಲ್ಲಿ ಸಿಗುತ್ತವೆ. ಆದ್ರಿಂದ ನಮ್ಮ ಉತ್ತರ ಈ ಪ್ರಶ್ನೆಗೆ ಆಂಥೋಸಯನಿನ್ಸ್. ಆಂಥೋಸಯನಿನ್ಸ್ ದೇ ಗಿವ್ ಕಲರ್ ಟು ದ ಪ್ಲಾಂಟ್ ಪಾರ್ಟ್ಸ್ ಲೈಕ್ ದ ಪೆಟಲ್ಸ್. ಮುಂದಿನ ಪ್ರಶ್ನೆ, ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸಸ್ ಆರ್ ಪ್ರೆಸೆಂಟ್ ಇನ್ ಫೋಟೋಸಿಸ್ಟಮ್ ಒನ್ ಓನ್ಲಿ, ಫೋಟೋಸಿಸ್ಟಮ್ ಟೂ ಓನ್ಲಿ, ಬೋತ್ ಫೋಟೋಸಿಸ್ಟಮ್ ಒನ್ ಅಂಡ್ ಟೂ, ಆಪ್ಷನ್ ಡಿ ಸ್ಟ್ರೋಮಾ. ಲೈಟ್ ಹಾರ್ವೆಸ್ಟಿಂಗ್ ಕೆಲಸ ನಡೆಯೋದು ಲೈಟ್ ರಿಯಾಕ್ಷನ್ಗೆ ಸಹಾಯ ಆಗಲಿ ಅಂತ ಹೇಳಿ. ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಎನ್ಸೈಮ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸ್ಟ್ರೋಮಾ ದೇ ಡೋಂಟ್ ನೀಡ್ ಎನಿ ಲೈಟ್. ಆದ್ರಿಂದ ಸ್ಟ್ರೋಮಾ ಆಪ್ಷನ್ ನಾವು ಬಿಟ್ಟು ಬಿಡಬಹುದು. ಇನ್ ದ ಫೋಟೋ ಸಿಸ್ಟಮ್ಸ್ ಟು ಇನಿಷಿಯೇಟ್ ಲೈಟ್ ರಿಯಾಕ್ಷನ್ ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆರ್ ಆರ್ಗನೈಸ್ಡ್ ಇನ್ ಟು ಫೋಟೋ ಸಿಸ್ಟಮ್ಸ್. ಈ ರೀತಿಯ ಫೋಟೋ ಸಿಸ್ಟಮ್ಗಳಲ್ಲಿ
ಫೋಟೋಸಿಂಥೆಟಿಕ್ ಪಿಗ್ಮೆಂಟ್ಸ್ ಆ್ಯಂಡ್ ಲೈಟ್ ಹಾರ್ವೆಸ್ಟಿಂಗ್ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್. ಇದನ್ನ ನಾವು ಲೈಟ್ ಹಾರ್ವೆಸ್ಟಿಂಗ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಎಲ್ ಹೆಚ್ ಸಿ ಅಥವಾ ಆಂಟೆನ್ನಾರ್ ಕಾಂಪ್ಲೆಕ್ಸಸ್ ಅಂತ ಇದನ್ನ ನಾವು ಕರಿತೀವಿ. ಸೊ ಇವು ಫೋಟೋಸಿಸ್ಟಮ್ ಒನ್ ಮತ್ತೆ ಟೂ ಎರಡರಲ್ಲೂ ಇರೋದ್ರಿಂದ ನಮ್ಮ ಆಪ್ಷನ್ ಇಸ್ ಸಿ. ಮುಂದಿನ ಪ್ರಶ್ನೆ, ದ ನಂಬರ್ ಆಫ್ ಕ್ಲೋರೋಫಿಲ್ ಎ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದ ರಿಯಾಕ್ಷನ್ ಸೆಂಟರ್ ಆಫ್ ಫೋಟೋಸಿಸ್ಟಮ್ ಒನ್. ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ರಿಯಾಕ್ಷನ್ ಸೆಂಟರ್ಗಳು ಫೋಟೋಸಿಸ್ಟಮ್ ಒನ್ ಮತ್ತೆ ಫೋಟೋಸಿಸ್ಟಮ್ ಟೂ ಎರಡರಲ್ಲೂ ಇರುತ್ತೆ. ರಿಯಾಕ್ಷನ್ ಸೆಂಟರ್ ನಲ್ಲಿ ಯಾವಾಗಲೂ ಕ್ಲೋರೋಫಿಲ್ ಎ ಒಂದು ಮಾಲಿಕ್ಯೂಲ್ ಇರುತ್ತೆ. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್ ಎ 1. ಎನರ್ಜಿ ರಿಕ್ವೈರ್ಡ್ ಫಾರ್ ಎಟಿಪಿ ಸಿಂಥಸಿಸ್ ಇನ್ ಪಿಎಸ್ ಟೂ ಕಮ್ಸ್ ಫ್ರಮ್ ಆಪ್ಷನ್ ಎ ಪ್ರೋಟಾನ್ ಗ್ರೇಡಿಯಂಟ್, ಆಪ್ಷನ್ ಬಿ ಎಲೆಕ್ಟ್ರಾನ್ ಗ್ರೇಡಿಯಂಟ್, ಆಪ್ಷನ್ ಸಿ ರಿಡಕ್ಷನ್ ಆಫ್ ಗ್ಲೂಕೋಸ್, ಆಪ್ಷನ್ ಡಿ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್. ಎಟಿಪಿ ಸಿಂಥಸಿಸ್ ಅಂದ ಕೂಡಲೇ ನಮಗೆ ಲೈಟ್ ರಿಯಾಕ್ಷನ್ ಜ್ಞಾಪಕ ಬರುತ್ತೆ ಮತ್ತೆ ಕೆಮಿ ಆಸ್ಮಾಸಿಸ್ ಜ್ಞಾಪಕ ಬರುತ್ತೆ. ಆದ್ರಿಂದ ಲೈಟ್ ರಿಯಾಕ್ಷನ್ ಆಗುವಾಗ ಗ್ಲೂಕೋಸ್ ಅಲ್ಲಿ ಕಾಣಸಿಗೋದಿಲ್ಲ. ಆದ್ರಿಂದ ಆಪ್ಷನ್ ಸಿ ಮತ್ತೆ ಡಿನ ನಾವು ಬಿಟ್ಟು ಬಿಡಬಹುದು. ಇನ್ನು ಲೈಟ್ ರಿಯಾಕ್ಷನ್ ನಲ್ಲಿ ಪ್ರೋಟಾನ್ ಗ್ರೇಡಿಯಂಟ್ ಅಥವಾ ಎಲೆಕ್ಟ್ರಾನ್ ಗ್ರೇಡಿಯಂಟ್ ಅನ್ನ ನೀವು ನೋಡೋದಾದ್ರೆ, ಡ್ಯೂರಿಂಗ್ ಲೈಟ್ ರಿಯಾಕ್ಷನ್ ಪ್ರೋಟಾನ್ ಗ್ರೇಡಿಯಂಟ್ ಇಸ್ ಕ್ರಿಯೇಟೆಡ್ ಇನ್ ದ ಕ್ಲೋರೋಪ್ಲಾಸ್ಟ್. ಇನ್ ದ ಲೂಮೆನ್ ಆಫ್ ದ ಥೈಲಕಾಯ್ಡ್ಸ್ ದೇರ್ ಈಸ್ ಹೈಯರ್ ಅಮೌಂಟ್ಸ್ ಆಫ್ ಪ್ರೋಟಾನ್ಸ್ ಕಂಪೇರ್ಡ್ ಟು ಸ್ಟ್ರೋಮಾ. ಯಾವಾಗ ಈ ರೀತಿ ಪ್ರೋಟಾನ್ ಗ್ರೇಡಿಯಂಟ್ ಇರುತ್ತೋ ಆಗ ಅಲ್ಲಿ ಕೆಮಿ ಆಸ್ಮಾಸಿಸ್ ನಡೆದು ಇಟ್ ಹೆಲ್ಪ್ಸ್ ಇನ್ ದ ಸಿಂಥೆಸಿಸ್ ಆಫ್ ಎಟಿಪಿ. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಪ್ರೋಟಾನ್ ಗ್ರೇಡಿಯಂಟ್. ಮುಂದಿನ ಪ್ರಶ್ನೆ, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಡಸ್ ನಾಟ್ ಟೇಕ್ ಪ್ಲೇಸ್ ಇನ್ ಸ್ಟ್ರೋಮಲ್ ಲ್ಯಾಮೆಲ್ಲೆ ಬಿಕಾಸ್. ಆಪ್ಷನ್ ಎ ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಈಸ್ ಆಬ್ಸೆಂಟ್ ಇನ್ ಸ್ಟ್ರೋಮಲ್ ಲ್ಯಾಮೆಲ್ಲೆ. ಆಪ್ಷನ್ ಬಿ ಫೋಟೋಸಿಸ್ಟಮ್ ಒನ್ ಈಸ್ ಪ್ರೆಸೆಂಟ್ ಇನ್ ಸ್ಟ್ರೋಮಲ್ ಲ್ಯಾಮೆಲ್ಲೆ. ಆಪ್ಷನ್ ಸಿ ಫೋಟೋಸಿಸ್ಟಮ್ ಟೂ ಈಸ್ ಆಬ್ಸೆಂಟ್ ಇನ್ ಸ್ಟ್ರೋಮಲ್ ಲ್ಯಾಮೆಲ್ಲೆ. ಆಪ್ಷನ್ ಡಿ ಎನ್ಝೈಮ್ಸ್ ಆರ್ ಆಬ್ಸೆಂಟ್. ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂತಹ ಚಿತ್ರವನ್ನ ನೋಡಿ, ಕ್ಲೋರೋಪ್ಲಾಸ್ಟ್ ನಮಗೆ ಕಾಣಿಸ್ತಾ ಇದೆ. ಈ ಕ್ಲೋರೋಪ್ಲಾಸ್ಟ್ ನಲ್ಲಿ ಗ್ರಾನ ಕಾಣಿಸ್ತಾ ಇದೆ. ದೀಸ್ ಆರ್ ನಥಿಂಗ್ ಬಟ್ ದ ಸ್ಟೇಕ್ಸ್ ಆಫ್ ಥೈಲಕಾಯ್ಡ್ಸ್. ಥೈಲಕಾಯ್ಡ್ಸ್ ಎಲ್ಲ ಒಂದರ ಮೇಲೆ ಒಂದು ಇದ್ದು ಗ್ರಾನ ಎನ್ನುವ ಒಂದು ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಆಗಿದೆ. ದೇರ್ ಆರ್ ಮೆನಿ ಗ್ರಾನ ಅಂಡ್ ದೀಸ್ ಗ್ರಾನ ಆರ್ ಇಂಟರ್ ಕನೆಕ್ಟೆಡ್ ಬೈ ದೀಸ್ ಬ್ರಿಡ್ಜ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ದ ಸ್ಟ್ರೋಮಲ್ ಲ್ಯಾಮೆಲ್ಲೆ. ಈ ಹೊರಭಾಗದಲ್ಲಿ ಕಾಣಿಸ್ತಾ ಇರುವಂತದ್ದು ಸ್ಟ್ರೋಮ. ಗ್ರಾನಾದಲ್ಲಿ ಫೋಟೋಸಿಸ್ಟಮ್ ಒನ್ ಅಂಡ್ ಟೂ ಎರಡೂ ಇದ್ರೆ, ಸ್ಟ್ರೋಮಲ್ ಲ್ಯಾಮೆಲ್ಲೆನಲ್ಲಿ ಫೋಟೋಸಿಸ್ಟಮ್ ಒನ್ ಮಾತ್ರ ಇರುತ್ತೆ. ಆದ್ರಿಂದ ಈ ಭಾಗದಲ್ಲಿ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಮಾತ್ರ ನಡೆಯುತ್ತೆ, ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ನಡೆಯುವ ಸಾಧ್ಯತೆ ಇಲ್ಲ. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್ ಸಿ. ಮುಂದಿನ ಪ್ರಶ್ನೆ, ವಾಟರ್ ಸ್ಪ್ಲಿಟಿಂಗ್ ಕಾಂಪ್ಲೆಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್. ಆಪ್ಷನ್ ಎ ಫೋಟೋಸಿಸ್ಟಮ್ ಟೂ, ಆಪ್ಷನ್ ಬಿ ಫೋಟೋಸಿಸ್ಟಮ್ ಒನ್, ಆಪ್ಷನ್ ಸಿ ಫೋಟೋಸಿಸ್ಟಮ್ ಒನ್ ಅಂಡ್ ಫೋಟೋಸಿಸ್ಟಮ್ ಟೂ, ಆಪ್ಷನ್ ಡಿ ಕ್ವಾಂಟಸೋಮ್ಸ್. ಕ್ವಾಂಟಸೋಮ್ಸ್ ಅನ್ನುವ ಪದ ನಿಮಗೆ ಹೊಸದಾಗಿ ಕಾಣ್ತಾ ಇದೆ, ಆದ್ರೆ ಇದು ಒಂದು ಹಳೆಯ ಪದ. ಕ್ವಾಂಟಸೋಮ್ಸ್ ಅಂತ ಪದವನ್ನ ಫೋಟೋಸಿಸ್ಟಮ್ಗಳಿಗಾಗಿ ಮುಂಚೆ ಬಳಸ್ತಾ ಇದ್ರು. ಆದ್ರಿಂದ ಕ್ವಾಂಟಸೋಮ್ಸ್ ಅಂದ್ರೂ ಒಂದೇ, ಫೋಟೋಸಿಸ್ಟಮ್ಗಳು ಅಂದ್ರೂ ಕೂಡ ಒಂದೇನೆ. ವಾಟರ್ ಸ್ಪ್ಲಿಟಿಂಗ್ ಕಾಂಪ್ಲೆಕ್ಸ್ ಈಸ್ ಅಸೋಸಿಯೇಟೆಡ್ ವಿತ್ ಫೋಟೋಸಿಸ್ಟಮ್ ಟೂ. ಡ್ಯೂರಿಂಗ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ದೇರ್ ಈಸ್ ಫೋಟೋಲೈಸಿಸ್ ಆಫ್ ವಾಟರ್. ಆಗ ಎಲೆಕ್ಟ್ರಾನ್ಸ್ ಪ್ರೋಟಾನ್ಸ್ ನೇಸೆಂಟ್ ಆಕ್ಸಿಜನ್ ಹೊರಗಡೆ ಬರುತ್ತೆ. ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ಅಲ್ಲಿ ಈ ರೀತಿಯ ಕೆಲಸ ಆಗೋದಿಲ್ಲ. ಯಾತಕ್ಕೆ ಅಂತಂದ್ರೆ ಫೋಟೋಸಿಸ್ಟಮ್ ಒನ್ ಹತ್ತಿರ ಯಾವುದೇ ರೀತಿಯ ವಾಟರ್ ಸ್ಪ್ಲಿಟಿಂಗ್ ಕಾಂಪ್ಲೆಕ್ಸ್ ಇರೋದಿಲ್ಲ. ಝೆಡ್ ಎಂ ಎನ್ ಕಾಂಪ್ಲೆಕ್ಸ್ ವಿಚ್ ಹೆಲ್ಪ್ಸ್ ಇನ್ ಫೋಟೋಲೈಸಿಸ್ ಆಫ್ ವಾಟರ್ ಈಸ್ ಪ್ರೆಸೆಂಟ್ ನಿಯರ್ ಫೋಟೋಸಿಸ್ಟಮ್ ಟೂ. ಆದ್ರಿಂದ
ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಐಡೆಂಟಿಫೈ ದ ರಾಂಗ್ ಸ್ಟೇಟ್ಮೆಂಟ್. ಆಪ್ಷನ್ ಎ, ಕ್ಲೋರೋಫಿಲ್ ಬಿ ಈಸ್ ಒನ್ ಆಫ್ ದ ಆಕ್ಸೆಸರಿ ಪಿಗ್ಮೆಂಟ್ಸ್, ಸರಿಯಾಗಿದೆ. ಆಪ್ಷನ್ ಬಿ, ಜಾಂಥೋಫಿಲ್ ಈಸ್ ಎನ್ ಆರೆಂಜ್ ಪಿಗ್ಮೆಂಟ್, ರಾಂಗ್. ಆಪ್ಷನ್ ಸಿ, ಫೋಟೋಸಿಸ್ಟಮ್ ಒನ್ ಅಂಡ್ ಫೋಟೋಸಿಸ್ಟಮ್ ಟೂ ಆರ್ ನೇಮ್ ಇನ್ ದ ಸೀಕ್ವೆನ್ಸ್ ಆಫ್ ದ ಡಿಸ್ಕವರಿ, ಕರೆಕ್ಟ್. ಆಪ್ಷನ್ ಡಿ, ಝೆಡ್ ಸ್ಕೀಮ್ ಆಫ್ ಲೈಟ್ ರಿಯಾಕ್ಷನ್ ಈಸ್ ಬೇಸ್ಡ್ ಆನ್ ದ ರಿಡಾಕ್ಸ್ ಪೊಟೆನ್ಶಿಯಲ್ ಸ್ಕೇಲ್, ಸರಿಯಾಗಿದೆ. ಕೊಟ್ಟಿರುವ ಉತ್ತರಗಳಲ್ಲಿ ಆಪ್ಷನ್ ಬಿ ಸ್ಟೇಟ್ಮೆಂಟ್ ಈಸ್ ರಾಂಗ್. ಜಾಂಥೋಫಿಲ್ ಈಸ್ ಎನ್ ಯೆಲ್ಲೋ ಕಲರ್ಡ್ ಪಿಗ್ಮೆಂಟ್, ಕ್ಯಾರೋಟೀನ್ಸ್ ಆರ್ ಆರೆಂಜ್ ಇನ್ ಕಲರ್. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್. ಮುಂದಿನ ಪ್ರಶ್ನೆ, ಥೈಲಕಾಯ್ಡ್ಸ್ ರಿಮೂವ್ ಫ್ರಮ್ ಕ್ಲೋರೋಪ್ಲಾಸ್ಟ್ ವರ್ ಕೆಪ್ಟ್ ಇನ್ ಇಲ್ಯೂಮಿನೇಟೆಡ್ ಕಲ್ಚರ್ ಹ್ಯಾವಿಂಗ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ಇಟ್ ಡಿಡ್ ನಾಟ್ ಪ್ರೊಡ್ಯೂಸ್ ಶುಗರ್ ಬಿಕಾಸ್ ಆಫ್ ಆಪ್ಷನ್ ಎ ಆಬ್ಸೆನ್ಸ್ ಆಫ್ ಲೈಟ್, ಆಪ್ಷನ್ ಬಿ ನಾನ್ ಲಿಂಕಿಂಗ್ ಆಫ್ ಫೋಟೋಸಿಸ್ಟಮ್ ಒನ್ ಅಂಡ್ ಫೋಟೋಸಿಸ್ಟಮ್ ಟೂ, ಆಪ್ಷನ್ ಸಿ ಆಬ್ಸೆನ್ಸ್ ಆಫ್ ಎನ್ಝೈಮ್ಸ್, ಆಪ್ಷನ್ ಡಿ ನಾನ್ ಫಾರ್ಮೇಶನ್ ಆಫ್ ಅಸಿಮಿಲೇಟರಿ ಪವರ್. ವಿದ್ಯಾರ್ಥಿಗಳೇ, ಇದೊಂದು ಅನಾಲಿಟಿಕಲ್ ಪ್ರಶ್ನೆ. ಥೈಲಕಾಯ್ಡ್ಸ್ ನ ಕ್ಲೋರೋಪ್ಲಾಸ್ಟ್ ನಿಂದ ಹೊರತೆಗೆದಿದ್ದಾರೆ ಅಂತ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕು. ಥೈಲಕಾಯ್ಡ್ಸ್ ನ ಕ್ಲೋರೋಪ್ಲಾಸ್ಟ್ ನಿಂದ ಹೊರಗಡೆ ತೆಗೆದಿದ್ದಾರೆ ಅಂದ್ರೆ ಥೈಲಕಾಯ್ಡ್ಸ್ ಗೆ ಯಾವುದೇ ರೀತಿಯ ಸ್ಟ್ರೋಮಾ ಸಿಕ್ಕಿಲ್ಲ ಅಂತ ಅರ್ಥ. ಥೈಲಕಾಯ್ಡ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ದ ಅದರ್ ಸ್ಟ್ರಕ್ಚರ್ಸ್ ಇನ್ ದಿಸ್ ಗಿವನ್ ಕ್ವಶನ್. ಹೀಗಿದ್ದಾಗ ಆ ಥೈಲಕಾಯ್ಡ್ಗಳಿಗೆ ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಎಲ್ಲ ಕೊಟ್ಟರೂ ಕೂಡ ಶುಗರ್ ಫಾರ್ಮೇಶನ್ ನಡೆದಿಲ್ಲ. ಯಾತಕ್ಕೆ ನಡೆದಿಲ್ಲ ಅಂತ ಹೇಳೋದಾದ್ರೆ ಈ ಕ್ಲೂನ ನೋಡಿ, ದ ಥೈಲಕಾಯ್ಡ್ಸ್ ಹ್ಯಾವ್ ಬಿನ್ ಎಲಿಮಿನೇಟೆಡ್ ಔಟ್ ಆಫ್ ದ ಕ್ಲೋರೋಪ್ಲಾಸ್ಟ್. ಆಗ ಆ ಬರೆಯ ಥೈಲಕಾಯ್ಡ್ಸ್ ನಲ್ಲಿ ಲೈಟ್ ರಿಯಾಕ್ಷನ್ ನಡೆದಿರುವ ಸಾಧ್ಯತೆ ಇದೆ, ಮತ್ತೆ ಅಸಿಮಿಲೇಟರಿ ಪವರ್ಸ್ ಕಾಲ್ಡ್ ಎಟಿಪಿ ಅಂಡ್ ಎನ್ಎಡಿಪಿಎಚ್ ಅಲ್ಲಿ ತಯಾರಾಗಿರುವ ಚಾನ್ಸಸ್ ಇದೆ. ಆದರೆ ಸ್ಟ್ರೋಮಾ ಇಲ್ಲದೆ ಇರುವ ಕಾರಣ ಆ ಅಸಿಮಿಲೇಟರಿ ಪವರ್ಸ್ ಗೆ ಯಾವುದೇ ಕೆಲಸ ಇರೋದಿಲ್ಲ. ದೇ ಕೆನಾಟ್ ಗೋ ಟು ಕ್ಯಾಲ್ವಿನ್ ಸೈಕಲ್. ಯಾತಕ್ಕೆ ಅಂತ ಹೇಳಿದ್ರೆ ಅಲ್ಲಿ ಸ್ಟ್ರೋಮಾ ಇಲ್ಲ. ಸ್ಟ್ರೋಮಾ ಇದ್ದಾಗ ಮಾತ್ರ ಲೈಟ್ ರಿಯಾಕ್ಷನ್ ಉತ್ಪನ್ನಗಳಾದ ಎಟಿಪಿ ಮತ್ತೆ ಎನ್ಎಡಿಪಿಎಚ್ ಮುಂದೆ ಗ್ಲೂಕೋಸ್ ತಯಾರಿಕೆಗೆ ಸಹಾಯ ಮಾಡುತ್ತೆ. ಆದ್ರಿಂದ ಬರೀ ಥೈಲಕಾಯ್ಡ್ಸ್ ಇದ್ದಾಗ, ಸ್ಟ್ರೋಮಾ ಇಲ್ಲದೇ ಇದ್ದಾಗ ಶುಗರ್ ಫಾರ್ಮೇಶನ್ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ದ ಎನ್ಝೈಮ್ಸ್ ಆಫ್ ಕ್ಯಾಲ್ವಿನ್ ಸೈಕಲ್ ಆರ್ ಆಲ್ ಪ್ರೆಸೆಂಟ್ ಇನ್ ದ ಸ್ಟ್ರೋಮಾ. ಸ್ಟ್ರೋಮಾನ ನಾವು ಕೊಡದೇ ಇರುವ ಕಾರಣ ಅಲ್ಲಿ ಶುಗರ್ ಫಾರ್ಮೇಶನ್ ಆಗಿಲ್ಲ. ಆದ್ರಿಂದ ನಮ್ಮ ಉತ್ತರ ಆಬ್ಸೆನ್ಸ್ ಆಫ್ ಎನ್ಝೈಮ್ಸ್. ಮುಂದಿನ ಪ್ರಶ್ನೆ, ದ ಎಲೆಕ್ಟ್ರಾನ್ಸ್ ಲಾಸ್ಟ್ ಬೈ ಫೋಟೋಸಿಸ್ಟಮ್ ಟೂ ಈಸ್ ಕಾಂಟ್ರಿಬ್ಯೂಟೆಡ್ ಬೈ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ವಾಟರ್, ಆಪ್ಷನ್ ಸಿ ಓ2, ಆಪ್ಷನ್ ಡಿ ಎನ್ಎಡಿಪಿಎಚ್. ಡ್ಯೂರಿಂಗ್ ನಾನ್ ಸೈಕ್ಲಿಕ್ ಫೋಟೋಫಾಸ್ಫೊರಿಲೇಷನ್ ದ ಫೋಟೋಸಿಸ್ಟಮ್ ಟೂ ವಿಲ್ ಬಿ ಲೂಸಿಂಗ್ ಎಲೆಕ್ಟ್ರಾನ್ಸ್. ಫೋಟೋಸಿಸ್ಟಮ್ ಟೂ ಇಂದ ಎಲೆಕ್ಟ್ರಾನ್ಸ್ಗಳು ಹೊರಹೊಮ್ಮುತ್ತಾ ಇರುತ್ತವೆ. ಹೀಗೆ ಹೊರಹೊಮ್ಮುತ್ತಾ ಇರುವಾಗ ಅದರಲ್ಲಿ ದೇರ್ ಇಸ್ ಅನ್ ಇಂಬ್ಯಾಲೆನ್ಸ್ ಆಫ್ ಅಯಾನಿಕ್ ಕಾನ್ಸಂಟ್ರೇಷನ್. ಆದ್ದರಿಂದ ಟು ರೆಸ್ಟೋರ್ ದ ಅಯಾನಿಕ್ ಬ್ಯಾಲೆನ್ಸ್ ಇಟ್ ಶುಡ್ ಹ್ಯಾವ್ ದ ಸಪ್ಲೈಯರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಸಮ್ ಸೋರ್ಸ್. ಯಾವುದೇ ಬೇರೆ ಕಡೆಯಿಂದ ಅದಕ್ಕೆ ಎಲೆಕ್ಟ್ರಾನ್ಗಳು ಸಿಗಬೇಕು. ಇಲ್ಲದೆ ಹೋದ್ರೆ ದರ್ ಇಸ್ ನೋ ಸ್ಟ್ರಕ್ಚರ್ ಕಾಲ್ಡ್ ಫೋಟೋಸಿಸ್ಟಮ್ ಟು, ಅದು ಹಾಳಾಗಿಬಿಡುತ್ತೆ. ಆದ್ರಿಂದ ಈ ಫೋಟೋಸಿಸ್ಟಮ್ ಟೂ ತನ್ನ ಕೆಲಸವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂದ್ರೆ ದೇರ್ ಶುಡ್ ಬಿ ಸೋರ್ಸ್ ಆಫ್ ಎಲೆಕ್ಟ್ರಾನ್ ಅಂಡ್ ದೇರ್ ಶುಡ್ ಬಿ ಕಾನ್ಸ್ಟೆಂಟ್ ಸಪ್ಲೈ ಆಫ್ ಎಲೆಕ್ಟ್ರಾನ್ ಅವೈಲಬಲ್. ಇದು ನಡೆಯೋದು ಫೋಟೋ ಅಯನೈಸೇಷನ್ ಆಫ್ ವಾಟರ್ ಆಗುವಾಗ. ಹೀಗಾಗುವಾಗ ಎಲೆಕ್ಟ್ರಾನ್ಸ್ ಹೊರಬರುವ ಎಲೆಕ್ಟ್ರಾನ್ಸ್ ವಿಚ್ ಆರ್ ಕಮಿಂಗ್ ಔಟ್ ಆಫ್ ವಾಟರ್ ಆರ್ ಸಪ್ಲೈಡ್ ಟು ಫೋಟೋಸಿಸ್ಟಮ್ ಟು.
ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ H2O. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ಫೋಟೋಸಿಂಥೆಸಿಸ್ ಹೈಡ್ರೋಜನ್ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಲೈಟ್ ರಿಯಾಕ್ಷನ್ ಟು ಡಾರ್ಕ್ ರಿಯಾಕ್ಷನ್ ಬೈ ಆಪ್ಷನ್ ಎಟಿಪಿ, ಆಪ್ಷನ್ ಬಿ H2O, ಆಪ್ಷನ್ ಸಿ NADPH ಅಂಡ್ ಆಪ್ಷನ್ ಡಿ PGA. ಫೋಟೋಸಿಂಥೆಸಿಸ್ ನಲ್ಲಿ ಎರಡು ಭಾಗಗಳಿದೆ, ಒಂದು ಲೈಟ್ ರಿಯಾಕ್ಷನ್, ಇನ್ನೊಂದು ಡಾರ್ಕ್ ರಿಯಾಕ್ಷನ್. ಲೈಟ್ ರಿಯಾಕ್ಷನ್ ನಡೆದು ಅದರಿಂದ ಎಟಿಪಿ ಮತ್ತೆ NADPH ಎನ್ನುವ ಎರಡು ಅಸಿಮಿಲೇಟರಿ ಪವರ್ಸ್ ಅಲ್ಲಿಂದ ಬರುತ್ತೆ. ಅಸಿಮಿಲೇಟರಿ ಪವರ್ಸ್ ಅಂದ್ರೆ ಏನು? ಅದು ಮುಂದೆ ಯಾವುದೋ ಒಂದು ಕ್ರಿಯೆಯ ಭಾಗವಾಗಿ ಸೇರಿ ಹೋಗುತ್ತವೆ ಅಂತ ಅರ್ಥ. ಅಂದಮೇಲೆ ಇಲ್ಲಿ ನೋಡಿ, ಎಟಿಪಿ ಅಂಡ್ NADPH ವಿಚ್ ಆರ್ ಕಮಿಂಗ್ ಔಟ್ ಆಫ್ ಲೈಟ್ ರಿಯಾಕ್ಷನ್ ಆರ್ ಬೀಂಗ್ ಸಪ್ಲೈಡ್ ಟು ದ ಕ್ಯಾಲ್ವಿನ್ ಸೈಕಲ್ ಅಥವಾ ಡಾರ್ಕ್ ರಿಯಾಕ್ಷನ್. ಎಟಿಪಿ ಎನರ್ಜಿನ ತಂದುಕೊಟ್ರೆ NADPH ಈಸ್ ಸಪ್ಲೈಂಗ್ ಹೈಡ್ರೋಜನ್. ನಿಮಗೆ ಇಲ್ಲಿ ಒಂದು ಡೌಟ್ ಬರ್ಬೋದು, ಈ ಆಪ್ಷನ್ ಗಳಲ್ಲಿ H2O ಕೂಡ ಕೊಟ್ಟಿದ್ದಾರೆ, ಇದರಲ್ಲೂ ಹೈಡ್ರೋಜನ್ ಇದೆಯಲ್ಲ, ಇದು ಯಾಕಕ್ಕೆ ಹೈಡ್ರೋಜನ್ ಡೋನರ್ ಆಗಿಲ್ಲ ಅಂತ ನಿಮಗೆ ಅನ್ನಿಸಬಹುದು ಈ ಪ್ರಶ್ನೆಯಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ನೋಡಿ, ಲೈಟ್ ರಿಯಾಕ್ಷನ್ ಆಗುವಾಗ H2O ಈಸ್ ಬೀಯಿಂಗ್ ಸ್ಪ್ಲಿಟ್ ಇನ್ ಟು ಕಾಂಪೋನೆಂಟ್ಸ್ ಕಾಲ್ಡ್ ಪ್ರೋಟಾನ್ಸ್, ಎಲೆಕ್ಟ್ರಾನ್ಸ್ ಅಂಡ್ ನೇಸೆಂಟ್ ಆಕ್ಸಿಜನ್. ಇದರಲ್ಲಿ ಬರುವಂತಹ ಪ್ರೋಟಾನ್ಸ್ ನ ಬಳಸಿಕೊಂಡೇನೆ NADP ಈಸ್ ರೆಡ್ಯೂಸ್ ಟು NADPH. ಆ NADPH ಡೈರೆಕ್ಟ್ ಆಗಿ ಕ್ಯಾಲ್ವಿನ್ ಸೈಕಲ್ ಗೆ ಹೋಗ್ತಾ ಇದೆ. ಸೊ ದೇರ್ ಈಸ್ ಇನ್ವಾಲ್ವ್ಮೆಂಟ್ ಆಫ್ NADPH ಡೈರೆಕ್ಟ್ಲಿ ಅಂಡ್ ಇಟ್ ಈಸ್ ಸಪ್ಲೈಂಗ್ ಹೈಡ್ರೋಜನ್ ಅಂಡ್ ಇಟ್ ಈಸ್ ನಾಟ್ ವಾಟರ್. ದೋ ವಾಟರ್ ಹ್ಯಾಸ್ ಸಪ್ಲೈಡ್ ಪ್ರೋಟಾನ್ಸ್ ಟು NADPH, ಯುವರ್ ಆನ್ಸರ್ ಶುಡ್ ಬಿ NADPH. ಯಾತಕ್ಕೆ ಅಂತ ಹೇಳಿದ್ರೆ ಇಟ್ ಈಸ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ಕ್ಯಾಲ್ವಿನ್ ಸೈಕಲ್. ಆದ್ರಿಂದ ನಮ್ಮ ಉತ್ತರ NADPH. ಮುಂದಿನ ಪ್ರಶ್ನೆ, ಬ್ಯಾಕ್ಟೀರಿಯಲ್ ಫೋಟೋಸಿಂಥೆಸಿಸ್ ಡಿಫರ್ಸ್ ಫ್ರಮ್ ದಟ್ ಆಫ್ ಏಂಜಿಯೋಸ್ಪರ್ಮ್ಸ್ ಇನ್ ಆಪ್ಷನ್ ಎ ಲೆಸ್ ರಿಕ್ವೈರ್ಮೆಂಟ್ ಆಫ್ ಲೈಟ್, ಆಪ್ಷನ್ ಬಿ ನಾಟ್ ಲಿಬರೇಟಿಂಗ್ ಆಕ್ಸಿಜನ್, ಆಪ್ಷನ್ ಸಿ ರಿಕ್ವೈರಿಂಗ್ ಅ ಹೋಸ್ಟ್, ಆಪ್ಷನ್ ಡಿ ಹೈ ರಿಕ್ವೈರ್ಮೆಂಟ್ ಆಫ್ ಲೈಟ್. ಏಂಜಿಯೋಸ್ಪರ್ಮ್ಸ್ ಪರ್ಫಾರ್ಮ್ ಫೋಟೋಸಿಂಥೆಸಿಸ್ ಅಂಡ್ ದೇರ್ ಈಸ್ ಲಿಬರೇಷನ್ ಆಫ್ ಆಕ್ಸಿಜನ್. ಬ್ಯಾಕ್ಟೀರಿಯಾದಲ್ಲಿ ಫೋಟೋಸಿಂಥೆಸಿಸ್ ನಡೆಯುತ್ತೆ, ಆದರೆ ಅದು ಈ ಪ್ರಕ್ರಿಯೆಗಳಿಗಿಂತ ಡಿಫರೆಂಟ್ ಆಗಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾದಲ್ಲಿ ದೇರ್ ಇಸ್ ನೋ ಲಿಬರೇಷನ್ ಆಫ್ ಆಕ್ಸಿಜನ್. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ದ ಡೋನರ್ ಆಫ್ ಹೈಡ್ರೋಜನ್ ಫಾರ್ ರಿಡಕ್ಷನ್ ಈಸ್ ನಾಟ್ ವಾಟರ್ ಬಟ್ ಇಟ್ ಈಸ್ ಸಮ್ ಅದರ್ ಕೆಮಿಕಲ್ ಲೈಕ್ H2S. ಆದ್ರಿಂದ ಆಸ್ ವಾಟರ್ ಇಸ್ ನಾಟ್ ಇನ್ವಾಲ್ವ್ ದೇರ್ ಇಸ್ ನೋ ಫೋಟೋಅಯನೈಸೇಷನ್ ಆಫ್ ವಾಟರ್ ಅಂಡ್ ಹೆನ್ಸ್ ದೇರ್ ಇಸ್ ನೋ ಲಿಬರೇಷನ್ ಆಫ್ ಆಕ್ಸಿಜನ್. ಆದ್ರಿಂದ ದೇರ್ ಇಸ್ ನೋ ಲಿಬರೇಷನ್ ಆಫ್ ಆಕ್ಸಿಜನ್. ಇದು ನಿಮ್ಮ ಉತ್ತರ. ಮುಂದಿನ ಪ್ರಶ್ನೆ, ವೆನ್ ಪ್ರೋಟಾನ್ಸ್ ಅಕ್ಯುಮುಲೇಟ್ ಇನ್ ದ ಲೂಮೆನ್ ಆಫ್ ದ ಥೈಲಕಾಯ್ಡ್ ದ pH ಆಪ್ಷನ್ ಎ ಡಿಕ್ರೀಸಸ್, ಆಪ್ಷನ್ ಬಿ ಇನ್ಕ್ರೀಸಸ್ ಡ್ರಾಸ್ಟಿಕಲಿ, ಆಪ್ಷನ್ ಸಿ ರಿಮೈನ್ಸ್ ಸೇಮ್, ಆಪ್ಷನ್ ಡಿ ಇನ್ಕ್ರೀಸಸ್ ಸ್ಲೋಲಿ. ಈ ಪ್ರಶ್ನೆ ಕೆಮಿಆಸ್ಮಾಟಿಕ್ ಥಿಯರಿಗೆ ಸಂಬಂಧಪಟ್ಟಿದೆ. ಇಲ್ಲಿ ನೋಡಿ, ಇನ್ ದ ಲೂಮೆನ್ ಆಫ್ ದ ಥೈಲಕಾಯ್ಡ್ಸ್ ದೇರ್ ಇಸ್ ಅಕ್ಯುಮಿಲೇಷನ್ ಆಫ್ ಪ್ರೋಟಾನ್ಸ್. ಪ್ರೋಟಾನ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ, ಸ್ಟ್ರೋಮಾದಲ್ಲಿ ಪ್ರೋಟಾನ್ಸ್ ಗಳ ಸಂಖ್ಯೆ ಕಡಿಮೆ ಇದೆ. ಯಾವಾಗ ಪ್ರೋಟಾನ್ ಗಳ ಸಂಖ್ಯೆ ಜಾಸ್ತಿ ಇರುತ್ತೋ ಅಲ್ಲಿ pH ಡಿಕ್ರೀಸಸ್ ಅಥವಾ pH ಬಿಕಮ್ಸ್ ಅಸಿಡಿಕ್. ಆದ್ರಿಂದ ಈ ಪ್ರಶ್ನೆಗೆ ಉತ್ತರ ಡಿಕ್ರೀಸಸ್, ಆಪ್ಷನ್ ಎ. ಮುಂದಿನ ಪ್ರಶ್ನೆ, ದ ಪ್ರೈಮರಿ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಫೋಟೋಸಿಂಥೆಸಿಸ್ ಈಸ್ ಆಪ್ಷನ್ ಎ ಫಾಸ್ಫೋಗ್ಲಿಸರಿಕ್ ಆಸಿಡ್, ಆಪ್ಷನ್ ಬಿ ರಿಬುಲೋಸ್ ಫಾಸ್ಫೇಟ್, ಆಪ್ಷನ್ ಸಿ ರಿಬುಲೋಸ್ 1,5 ಬಿಸ್ ಫಾಸ್ಫೇಟ್, ಆಪ್ಷನ್ ಡಿ ಎಟಿಪಿ. ವಿದ್ಯಾರ್ಥಿಗಳೇ, ಇಲ್ಲಿ ಕ್ಯಾಲ್ವಿನ್ ಸೈಕಲ್ ಇದೆ. ನೀವು ನೋಡೋದಾದ್ರೆ ಕ್ಯಾಲ್ವಿನ್ ಸೈಕಲ್ ನಡಿಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಅಕ್ಸೆಪ್ಟೆಡ್ ಫಾರ್ ಫೋಟೋಸಿಂಥೆಸಿಸ್. ಕಾರ್ಬನ್ ಡೈಆಕ್ಸೈಡ್ ಈಸ್ ಅಕ್ಸೆಪ್ಟೆಡ್ ಫಾರ್ ಫೋಟೋಸಿಂಥೆಸಿಸ್ ಬೈ ಎ ಕಾಂಪೌಂಡ್ ಕಾಲ್ಡ್ ರಿಬುಲೋಸ್ 1,5 ಬಿಸ್ ಫಾಸ್ಫೇಟ್. ರಿಬುಲೋಸ್ 1,5 ಬಿಸ್ ಫಾಸ್ಫೇಟ್ ಅಕ್ಸೆಪ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೆನ್ಸ್
ಇಟ್ ಈಸ್ ದ ಪ್ರೈಮರಿ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಮೊದಲ ಬಾರಿಗೆ ಕ್ಯಾಲ್ವಿನ್ ಸೈಕಲ್ ನಡೆಯುವಾಗ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುತ್ತೆ, ಹಾಗೆ ಬರುವುದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ರಿಬುಲೋಸ್ 1,5 ಬಿಸ್ಫಾಸ್ಫೇಟ್. ಫಾಸ್ಫೋಗ್ಲಿಸರಿಕ್ ಆಸಿಡ್ ಈಸ್ ದ ಕಾಂಪೌಂಡ್ ವಿಚ್ ಇಸ್ ಫಾರ್ಮ್ ಆಫ್ಟರ್ ಕಾರ್ಬಾಕ್ಸಿಲೇಷನ್, ಆದ್ರಿಂದ ಅದು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ಅದು ಪ್ರಾಡಕ್ಟ್. ರಿಬುಲೋಸ್ ಫಾಸ್ಫೇಟ್ ಅನ್ನೋದು ಮಾನೋಫಾಸ್ಫೇಟ್ ಫಾರ್ಮ್ ಆಗಿರೋದ್ರಿಂದ ಅದು ಕ್ಯಾಲ್ವಿನ್ ಸೈಕಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಎ ಟಿ ಪಿ ಇಸ್ ದ ಸಪ್ಲೈಯರ್ ಆಫ್ ಎನರ್ಜಿ, ಆದ್ರಿಂದ ಅದು ಕೂಡ ಕಾರ್ಬನ್ ಡೈಆಕ್ಸೈಡ್ ನ ಅಕ್ಸೆಪ್ಟ್ ಮಾಡೋದಿಲ್ಲ. ಇಟ್ ಈಸ್ ನಥಿಂಗ್ ಬಟ್ ರಿಬುಲೋಸ್ 1,5 ಬಿಸ್ಫಾಸ್ಫೇಟ್, ಅದನ್ನ ಆರ್ ಯು ಬಿ ಪಿ ಅಂತ ಕರಿತೀವಿ, ವಿಚ್ ಇಸ್ ಎ 5 ಕಾರ್ಬನ್ ಕಾಂಪೌಂಡ್ ಅಂಡ್ ಇಟ್ ಈಸ್ ದ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್. ಮುಂದಿನ ಪ್ರಶ್ನೆ, ಹೌ ಮೆನಿ ಫುಲ್ ಟರ್ನ್ಸ್ ಆಫ್ ಕ್ಯಾಲ್ವಿನ್ ಸೈಕಲ್ ಆರ್ ರಿಕ್ವೈರ್ಡ್ ಟು ಮೇಕ್ 1 ಮಾಲಿಕ್ಯೂಲ್ ಆಫ್ ಗ್ಲುಕೋಸ್? ಆಪ್ಷನ್ ಎ 1, ಆಪ್ಷನ್ ಬಿ 2, ಆಪ್ಷನ್ ಸಿ 4, ಆಪ್ಷನ್ ಡಿ 6. ವಿದ್ಯಾರ್ಥಿಗಳೇ, ಇಲ್ಲಿ ಕ್ಯಾಲ್ವಿನ್ ಸೈಕಲ್ ನ ನೀವು ನೋಡಿ, ಇಲ್ಲಿ ಕ್ಯಾಲ್ವಿನ್ ಸೈಕಲ್ ಒಂದು ಬಾರಿ ನಡೆದಾಗ ಒಂದು ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗ್ತಾ ಇದೆ. ಗ್ಲೂಕೋಸ್ ಫಾರ್ಮೇಶನ್ಗೆ ಬೇಕಾಗಿರುವಂತದ್ದು 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್. ಆದ್ರಿಂದ 6 ಬಾರಿ ಕ್ಯಾಲ್ವಿನ್ ಸೈಕಲ್ ನಡೀಬೇಕು, ಆಗ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗಳು ಒಳಗಡೆ ಹೋಗುತ್ತೆ, ಅದರಿಂದ ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ನಮಗೆ ಕಾಣಿಸಿರುತ್ತೆ. ಆದ್ರಿಂದ ನಮ್ಮ ಉತ್ತರ ಆಪ್ಷನ್ ಡಿ 6. ಮುಂದಿನ ಪ್ರಶ್ನೆ, ಫಿಕ್ಸೇಷನ್ ಆಫ್ 1 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಥ್ರೂ ಕ್ಯಾಲ್ವಿನ್ ಸೈಕಲ್ ರಿಕ್ವೈರ್ಸ್. ಆಪ್ಷನ್ ಎ 1 ಎ ಟಿ ಪಿ ಅಂಡ್ 2 ಎನ್ ಎ ಡಿ ಪಿ ಎಚ್, ಆಪ್ಷನ್ ಬಿ 2 ಎ ಟಿ ಪಿ ಅಂಡ್ 2 ಎನ್ ಎ ಡಿ ಪಿ ಎಚ್, ಆಪ್ಷನ್ ಸಿ 3 ಎ ಟಿ ಪಿ ಅಂಡ್ 2 ಎನ್ ಎ ಡಿ ಪಿ ಎಚ್, ಆಪ್ಷನ್ ಡಿ 2 ಎ ಟಿ ಪಿ ಅಂಡ್ 1 ಎನ್ ಎ ಡಿ ಪಿ ಎಚ್. ಇಲ್ಲಿ ಒಂದು ಕ್ಲೂ ಕೊಟ್ಟಿದ್ದಾರೆ ನೋಡಿ, ಒಂದು ಗ್ಲೂಕೋಸ್ ಮಾಲಿಕ್ಯೂಲ್ ಫಾರ್ಮ್ ಆಗಬೇಕಾದ್ರೆ 6 ಕಾರ್ಬನ್ ಡೈಆಕ್ಸೈಡ್ ಬೇಕು, ಅದರ ಜೊತೆಗೆ 18 ಎ ಟಿ ಪಿ ಮತ್ತೆ 12 ಎನ್ ಎ ಡಿ ಪಿ ಎಚ್ ಕೂಡ ಬೇಕು. ಇದರ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ 6 ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಹೋಗುವಾಗ 18 ಎ ಟಿ ಪಿ ಬೇಕು, ಹಾಗಾದ್ರೆ ಒಂದು ಕಾರ್ಬನ್ ಡೈಆಕ್ಸೈಡ್ ಹೋದಾಗ ಎಷ್ಟು? ನಾವು ಕ್ಯಾಲ್ಕುಲೇಟ್ ಮಾಡೋಣ. 18/6 ದಟ್ ಈಸ್ ಈಕ್ವಲ್ ಟು 3 ಎ ಟಿ ಪಿಸ್. ಅದೇ ರೀತಿ 6 ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಬರುವಾಗ 12 ಎನ್ ಎ ಡಿ ಪಿ ಎಚ್ ಕೂಡ ಬೇಕಾಗ್ತವೆ. ಅದರ ಪ್ರಕಾರ ಒಂದು ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಹೋದಾಗ ಎಷ್ಟಾಗುತ್ತೆ? 12 ಎನ್ ಎ ಡಿ ಪಿ ಎಚ್ ಡಿವೈಡೆಡ್ ಬೈ 6 ಈಸ್ ಈಕ್ವಲ್ ಟು 2 ಎನ್ ಎ ಡಿ ಪಿ ಎಚ್. ಇದರಂತೆ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ 3 ಎ ಟಿ ಪಿ ಅಂಡ್ 2 ಎನ್ ಎ ಡಿ ಪಿ ಎಚ್. ಮುಂದಿನ ಪ್ರಶ್ನೆ, ವಿಚ್ ಒನ್ ಇಸ್ ದ ಮೋಸ್ಟ್ ಎಫಿಷಿಯಂಟ್ ಕನ್ವರ್ಟರ್ ಆಫ್ ಸನ್ಲೈಟ್? ಆಪ್ಷನ್ ಎ ರೈಸ್, ಆಪ್ಷನ್ ಬಿ ಮೇಸ್, ಆಪ್ಷನ್ ಸಿ ವೀಟ್, ಆಪ್ಷನ್ ಡಿ ಪಪಾಯ. ಈ ಆಪ್ಷನ್ ಗಳನ್ನ ನಾವು ನೋಡಿದ್ರೆ ಇದರಲ್ಲಿ ಸಿ 3 ಮತ್ತೆ ಸಿ 4 ಪ್ಲಾಂಟ್ಸ್ ಇವೆ. ಸಿ 4 ಪ್ಲಾಂಟ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಎಫಿಷಿಯಂಟ್ ಇನ್ ಫೋಟೋಸಿಂಥೆಸಿಸ್ ಬಿಕಾಸ್ ದೇರ್ ಇಸ್ ನೋ ಫೋಟೋ ರೆಸ್ಪಿರೇಷನ್. ನಮಗೆ ಕೊಟ್ಟಿರುವಂತಹ ಆಪ್ಷನ್ ಗಳಲ್ಲಿ ರೈಸ್ ಇಸ್ ಎ ಸಿ 3 ಪ್ಲಾಂಟ್, ಮೇಜ್ ಇಸ್ ಎ ಸಿ 4 ಪ್ಲಾಂಟ್, ವೀಟ್ ಅಂಡ್ ಪಪಾಯ ಆರ್ ಸಿ 3. ಹೆನ್ಸ್ ನಮ್ಮ ಉತ್ತರ ಆಪ್ಷನ್ ಬಿ ಮೇಜ್. ಮುಂದಿನ ಪ್ರಶ್ನೆ, ಕ್ಲೋರೋಪ್ಲಾಸ್ ಆಫ್ ಬಂಡಲ್ ಶೀಟ್ ಸೆಲ್ಸ್ ಇನ್ ಸಿ 4 ಪ್ಲಾಂಟ್ಸ್. ಆಪ್ಷನ್ ಎ ಹ್ಯಾವ್ ವೆಲ್ ಡೆವಲಪ್ಡ್ ಗ್ರಾನಾ, ಆಪ್ಷನ್ ಬಿ ಲ್ಯಾಕ್ ಗ್ರಾನಾ, ಆಪ್ಷನ್ ಸಿ ಲ್ಯಾಕ್ ಸ್ಟಾರ್ಚ್ ಗ್ರೇನ್ಸ್, ಆಪ್ಷನ್ ಡಿ ಲ್ಯಾಕ್ ಸ್ಟ್ರೋಮಾ. ದ ಬಂಡಲ್ ಶೀಟ್ ಸೆಲ್ಸ್ ಇನ್ ಸಿ 4 ಪ್ಲಾಂಟ್ಸ್ ಆರ್ ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ವಿನ್ ಸೈಕಲ್ ಓನ್ಲಿ. ಆದ್ರಿಂದ ಇಲ್ಲಿ ಸ್ಟ್ರೋಮಾ ಒಂದಿದ್ರೆ ಸಾಕಾಗ್ತವೆ, ಅಲ್ಲಿ ಗ್ರಾನಾಗಳ ಅವಶ್ಯಕತೆ ಇರೋದಿಲ್ಲ. ಆದ್ರಿಂದ ಈ ಭಾಗದಲ್ಲಿ ದ ಕ್ಲೋರೋಪ್ಲಾಸ್ ಆರ್ ಎ ಗ್ರಾನಲ್ ಅಂಡ್ ದಟ್ ಇಸ್ ಹೌ ನಿಮ್ಮ ಉತ್ತರ ಈ ಪ್ರಶ್ನೆಗೆ ಆಪ್ಷನ್ ಬಿ.
ಮುಂದಿನ ಪ್ರಶ್ನೆ. ಇನ್ ಸಿ ಫೋರ್ ಪ್ಲಾಂಟ್ಸ್ ಸಿಂಥೆಸಿಸ್ ಆಫ್ ಶುಗರ್ಸ್ ಅಕರ್ ಇನ್ ಆಪ್ಷನ್ ಎ ಪ್ಯಾಲಿಸೇಡ್ ಸೆಲ್ಸ್, ಆಪ್ಷನ್ ಬಿ ಸ್ಪಾಂಜಿ ಸೆಲ್ಸ್, ಆಪ್ಷನ್ ಸಿ ಅನ್ಡಿಫರೆನ್ಶಿಯೇಟೆಡ್ ಮೀಸೋಫಿಲ್ ಸೆಲ್ಸ್, ಆಪ್ಷನ್ ಡಿ ಬಂಡಲ್ ಶೀಟ್ ಸೆಲ್ಸ್. ಸಿ ಫೋರ್ ಪ್ಲಾಂಟ್ಸ್ ನಲ್ಲಿ ಸಿ ಫೋರ್ ಪಾತ್ವೆ ನಡೆಯುತ್ತೆ. ಈ ಸಿ ಫೋರ್ ಪಾತ್ವೆ ನಡೀಲಿಕ್ಕೆ ಮೀಸೋಫಿಲ್ ಸೆಲ್ ಮತ್ತೆ ಬಂಡಲ್ ಶೀಟ್ ಸೆಲ್ ಎರಡೂ ಕೂಡ ಬೇಕಾಗ್ತವೆ, ಎರಡೂ ಕೂಡ ಕೆಲಸ ಮಾಡ್ತವೆ. ಇಲ್ಲಿ ಮೀಸೋಫಿಲ್ ಸೆಲ್ ನಲ್ಲಿ ಮುಖ್ಯವಾಗಿ ನಡೆಯುವುದು ಪ್ರೈಮರಿ ಕಾರ್ಬಾಕ್ಸಿಲೇಷನ್. ಅಂದ್ರೆ ಇನ್ ದ ಮೀಸೋಫಿಲ್ ಸೆಲ್ಸ್ ದೇರ್ ಈಸ್ ಎ ಸಬ್ಸ್ಟೆನ್ಸ್ ಕಾಲ್ಡ್ ಫಾಸ್ಫೋಇನಾಲ್ ಪೈರುವೇಟ್. ನೋಡಿ, ಇಲ್ಲಿ ಫಾಸ್ಫೋಇನಾಲ್ ಪೈರುವೇಟ್ ಇದೆ, ಅದು ಇಟ್ ಅಕ್ಸೆಪ್ಟ್ಸ್ ದ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್. ಫಾಸ್ಫೋಇನಾಲ್ ಪೈರುವೇಟ್ ಇಸ್ ಎ ತ್ರೀ ಕಾರ್ಬನ್ ಕಾಂಪೌಂಡ್. ಇಟ್ ಅಕ್ಸೆಪ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೆನ್ಸ್ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಈಸ್ ಎ ಫೋರ್ ಕಾರ್ಬನ್ ಕಾಂಪೌಂಡ್ ಅಂಡ್ ಇಟ್ ಈಸ್ ಆಕ್ಸಾಲೋ ಅಸಿಟಿಕ್ ಆಸಿಡ್. ಅಂದ್ರೆ 3C+1C, ಇಲ್ಲಿ 4C, ಫೋರ್ ಕಾರ್ಬನ್ ಕಾಂಪೌಂಡ್ ಸಿಕ್ಕಿದೆ. ಈ ಆಕ್ಸಾಲೋ ಅಸಿಟಿಕ್ ಮಾಲಿಕ್ಯೂಲ್ಸ್ ದೇ ಆರ್ ಕನ್ವರ್ಟೆಡ್ ಟು ಮ್ಯಾಲಿಕ್ ಆಸಿಡ್ ಆರ್ ಆಸ್ಪಾರಟಿಕ್ ಆಸಿಡ್ ಅಂಡ್ ದೇ ಆರ್ ಪಂಪ್ ಟು ದ ಬಂಡಲ್ ಶೀತ್ ಸೆಲ್ಸ್. ಈ ಬಂಡಲ್ ಶೀತ್ಗೆ ಬಂದ ಮ್ಯಾಲೇಟ್ ಕಣಗಳಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಹೊಮ್ಮತ್ತೆ. ಈ ಹೊರಹೊಮ್ಮಿದಂತಹ ಕಾರ್ಬನ್ ಡೈಆಕ್ಸೈಡ್ ಪಾರ್ಟಿಸಿಪೇಟ್ಸ್ ಇನ್ ಕ್ಯಾಲ್ವಿನ್ ಸೈಕಲ್, ಹೆನ್ಸ್ ಶುಗರ್ಸ್ ಆರ್ ಫಾರ್ಮ್ಡ್ ಇನ್ ದ ಬಂಡಲ್ ಶೀಟ್ ಸೆಲ್ಸ್, ನಾಟ್ ಇನ್ ದ ಮೀಸೋಫಿಲ್ ಸೆಲ್ಸ್. ಆದ್ರಿಂದ ನಮ್ಮ ಪ್ರಶ್ನೆಗೆ ಉತ್ತರ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ದ ಸೆಕೆಂಡರಿ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಸಿ ಫೋರ್ ಪ್ಲಾಂಟ್ಸ್ ಈಸ್ ಆಪ್ಷನ್ ಎ ಪಿಇಪಿ, ಆಪ್ಷನ್ ಬಿ ಆರ್ಯುಬಿಪಿ, ಆಪ್ಷನ್ ಸಿ ಪಿಜಿಎ, ಆಪ್ಷನ್ ಡಿ ಓ ಎ. ಸಿ ಫೋರ್ ಪ್ಲಾಂಟ್ಸ್ ನಲ್ಲಿ ಕಾರ್ಬಾಕ್ಸಿಲೇಷನ್ ಟೇಕ್ಸ್ ಪ್ಲೇಸ್ ಟ್ವೈಸ್. ಒಂದು ಬಾರಿಗೆ ಮೀಸೋಫಿಲ್ ನಲ್ಲಿ ಅದು ನಡೆಯುತ್ತೆ, ಪಿಇಪಿ ಅಕ್ಸೆಪ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಹೆನ್ಸ್ ದೇರ್ ಇಸ್ ಫಾರ್ಮೇಶನ್ ಆಫ್ ಆಕ್ಸಾಲೋ ಅಸಿಟೇಟ್, ದ ಫಸ್ಟ್ ಫೋರ್ ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಫ್ಟರ್ ಕಾರ್ಬಾಕ್ಸಿಲೇಷನ್. ಅದರಿಂದನೇ ಈ ಗಿಡಗಳನ್ನ ನಾವು ಸಿ ಫೋರ್ ಪ್ಲಾಂಟ್ಸ್ ಅಂತ ಕರೆದಿದ್ದೀವಿ. ಅಲ್ಲಿಂದ ಬಂಡಲ್ ಶೀಟ್ ಸೆಲ್ ಅಲ್ಲಿ ಏನಾಗ್ತಾ ಇದೆ ನೋಡಿ, ಆಕ್ಸಾಲೋ ಅಸಿಟಿಕ್ ಆಸಿಡ್ ವಿಲ್ ಬಿ ಕನ್ವರ್ಟೆಡ್ ಟು ಮ್ಯಾಲಿಕ್ ಆಸಿಡ್. ಆ ಮ್ಯಾಲಿಕ್ ಆಸಿಡ್ ಬಂಡಲ್ ಶೀಟ್ ಸೆಲ್ ಗೆ ಬಂದು ಅಲ್ಲಿ ಡಿಕಾರ್ಬಾಕ್ಸಿಲೇಷನ್ ಟೇಕ್ಸ್ ಪ್ಲೇಸ್. ಅಂದ್ರೆ ಫೋರ್ ಕಾರ್ಬನ್ ಕಾಂಪೌಂಡ್ ಆಗಿರುವಂತಹ ಮ್ಯಾಲೇಟ್ ನಿಂದ ಪೈರುವೇಟ್ ಇಲ್ಲಿ ಬಂದಿದೆ, ವಿಚ್ ಇಸ್ ಎ ತ್ರೀ ಕಾರ್ಬನ್ ಕಾಂಪೌಂಡ್. ಅಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಂದಿದೆ. ಈ ಕಾರ್ಬನ್ ಡೈಆಕ್ಸೈಡ್ ನ ಬಳಸಿಕೊಂಡು ಕ್ಯಾಲ್ವಿನ್ ಸೈಕಲ್ ನಡೆಯುತ್ತೆ. ಬಿಕಾಸ್ ಆಫ್ ದಿಸ್ ದ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಶುಡ್ ಬಿ ಆರ್ಯುಬಿಪಿ. ಆರ್ಯುಬಿಪಿ ಈಸ್ ದ ಸಬ್ಸ್ಟೆನ್ಸ್ ವಿಚ್ ಅಕ್ಸೆಪ್ಟ್ಸ್ ಕಾರ್ಬನ್ ಡೈಆಕ್ಸೈಡ್ ಫಾರ್ ಕಾರ್ಬಾಕ್ಸಿಲೇಷನ್ ಡ್ಯೂರಿಂಗ್ ಕ್ಯಾಲ್ವಿನ್ ಸೈಕಲ್. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಆರ್ಯುಬಿಪಿ. ಪಿಇಪಿ ನಮಗೆ ಕಾಣಸಿಗೋದು ಪ್ರೈಮರಿ ಅಕ್ಸೆಪ್ಟರ್ ಆಗಿ, ಇಲ್ಲಿ ಕೇಳಿರುವಂತದ್ದು ಸೆಕೆಂಡರಿ ಅಕ್ಸೆಪ್ಟರ್. ಆದ್ರಿಂದ ನಮ್ಮ ಉತ್ತರ ಆರ್ಯುಬಿಪಿ. ಕಡೆಯ ಪ್ರಶ್ನೆ, ಫೋಟೋ ರೆಸ್ಪಿರೇಷನ್ ಈಸ್ ಇಂಡ್ಯೂಸ್ಡ್ ಬೈ ಆಪ್ಷನ್ ಎ ಹೈ O2 ಅಂಡ್ ಲೋ CO2, ಆಪ್ಷನ್ ಬಿ ಲೋ ಲೈಟ್ ಅಂಡ್ ಹೈ O2, ಆಪ್ಷನ್ ಸಿ ಲೋ ಟೆಂಪರೇಚರ್ ಅಂಡ್ ಹೈ O2, ಆಪ್ಷನ್ ಡಿ ಲೋ O2 ಅಂಡ್ ಹೈ CO2. ವಿದ್ಯಾರ್ಥಿಗಳೇ, C3 ಪ್ಲಾಂಟ್ಸ್ ಆರ್ ಕನ್ಸಿಡರ್ಡ್ ಟು ಬಿ ಲೆಸ್ ಎಫಿಷಿಯಂಟ್ ಬಿಕಾಸ್ ದೇ ಆರ್ ಪ್ರೋನ್ ಟು ಫೋಟೋ ರೆಸ್ಪಿರೇಷನ್. ಫೋಟೋ ರೆಸ್ಪಿರೇಷನ್ ಅಂತಂದ್ರೆ ರುಬಿಸ್ಕೋ ಆಕ್ಸಿಜನೇಸ್ ಆಗಿ ಕೆಲಸ ಮಾಡುವಂತಹ ಒಂದು ಕ್ರಿಯೆ. ಯಾವಾಗ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರುತ್ತೋ ರುಬಿಸ್ಕೋ ಎನ್ಝೈಮ್ ವರ್ಕ್ ಆಸ್ ಆಕ್ಸಿಜನೇಸ್. ಇಟ್ ವಿಲ್ ಸ್ಟಾಪ್ ವರ್ಕಿಂಗ್ ಆಸ್ ಕಾರ್ಬಾಕ್ಸಿಲೇಸ್. ಆದ್ರಿಂದ ಗ್ಲೂಕೋಸ್ ಫಾರ್ಮೇಶನ್ ಅಲ್ಲಿ ನಡೆಯೋದಿಲ್ಲ, ಅದರ ಬದಲಿಗೆ ಫಾಸ್ಫೋಗ್ಲಿಸರೇಟ್ ಫಾಸ್ಫೋಗ್ಲೈಕೋಲೇಟ್ ಅಲ್ಲಿ ತಯಾರಿಯಾಗುತ್ತೆ, ಗ್ಲೂಕೋಸ್ ಫಾರ್ಮೇಶನ್ ನಡೆಯೋದಿಲ್ಲ. ಆದ್ರಿಂದ ಈ ಪ್ರಾಸೆಸ್ನ ನಾವು ವೇಸ್ಟ್ಫುಲ್ ಪ್ರಾಸೆಸ್ ಅಂತ ಕರೆದಿದ್ದೀವಿ. ಇಂತಹ ಕ್ರಿಯೆ ನಡೆಯೋದು ಹೈ ಆಕ್ಸಿಜನ್ ಕಾನ್ಸಂಟ್ರೇಷನ್ ಕಪಲ್ಡ್ ವಿತ್ ಲೋ
ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಇದ್ದಾಗ. ಈ ರೀತಿಯ ಪ್ರಕ್ರಿಯೆ ಸಿ ಫೋರ್ ಪ್ಲಾಂಟ್ಸ್ ನಲ್ಲಿ ನಡೆಯೋದಿಲ್ಲ. ಬಿಕಾಸ್ ಇನ್ ಸಿ ಫೋರ್ ಪ್ಲಾಂಟ್ಸ್ ದ ಕಾನ್ಸಂಟ್ರೇಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಆಲ್ವೇಸ್ ಮೇಂಟೈನ್ ಹೈ. ಆದ್ರಿಂದ ಈ ಪ್ರಶ್ನೆಗೆ ನಮ್ಮ ಉತ್ತರ ಆಪ್ಷನ್ ಎ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸೆಷನ್ ಮುಗಿದಿದೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸ್ಟಡಿ ವೆಲ್, ಸ್ಟೇ ಹೋಮ್, ಸ್ಟೇ ಸೇಫ್.